ಕೌಂತೆಯ ಏಳನೇ ಶ್ಲೋಕ ನಿನ್ನೆ ಓದಿದ್ವಿ. ಸರ್ವಭೂತಾನಿ ಕೌಂತೆಯ ಪ್ರಕೃತಿ ಯಾಂತಿ ಮಾಮಿತಾಂ ಕಲ್ಪಕ್ಷಯೇ ಪುರಸ್ತಾರಿ ಕಲ್ಪಾದೋ ಸೃಜಾಮ್ಯಹಂ ಶ್ಲೋಕ ಓದಿದ್ವಿ. ಅಲ್ಲಿ ಮಾಮಿಕಾಂ ಪ್ರಕೃತಿ ಅನ್ನೋದು ಬಹಳ ಮುಖ್ಯವಾದ ಪದ. ನನ್ನದಾಗಿರುವ ಪ್ರಕೃತಿಯೇ ನನ್ನ ಅಧೀನ, ನನ್ನ ಅಧೀನ ನನ್ನದು ಕಲ್ಪಿತ ಅಂತ ಅರ್ಥ. ಆಳು ಯಜಮಾನ ಅಧೀನ, ಮಗ ತಂದೆ ಅಧೀನ, ಶಿಷ್ಯ ಗುರುವಿನ ಅಧೀನ, ಹಾಗೆ ಅಧೀನ ಅಲ್ಲ. ಹಾವು ಹಗ್ಗದ ಅಧೀನ ಅನ್ನೋ ಹಾಗೆ ಅದರಲ್ಲೇ ಕಲ್ಪಿತವಾಗಿರೋದು, ಅದನ್ನೇ ಮಾಮಿಕ ಅಂತ ಹೇಳ್ತಿದ್ದಾನೆ. ನನ್ನದಾಗಿರುವ ಪ್ರಕೃತಿಯನ್ನ ಅವಷ್ಟಭ್ಯಾನ ಹಿಡ್ಕೊಂಡು ನಾನು ಎಲ್ಲದನ್ನು ನಾನು ಸೃಷ್ಟಿ ಮಾಡ್ತೀನಿ, ಮತ್ತೆ ಕಲ್ಪಕ್ಷೇದ ಎಲ್ಲವೂ ಅದರಲ್ಲೇ ಅಡಗಿಸ್ಕೊಳ್ತೀನಿ. ಕಲ್ಪ ಆದ್ರೂ ನಿಸಿದಾನೆ, ಕಲ್ಪದ ಆರಂಭ ಸೃಷ್ಟಿ ಮಾಡ್ತೀನಿ ಅಂತ. ಸರ್ವಭೂತಾನಿ ಕೌಂತೆಯ ಪ್ರಕೃತಿ ತ್ರಿಗುಣಾತ್ಮಿಕಾಂ ಅಪರಾಂ ನಿಕೃಷ್ಟಾಂ ಯಾಂತಿ ಮಾಮಿಕಾಂ ಮದೀಯಾಂ ಕಲ್ಪಕ್ಷಯೇ ಪ್ರಳಯಕಾಲೇ. ಸರ್ವಭೂತ ಶಬ್ದಕ್ಕೆ ಸರ್ವಶಬ್ದ ಸಂಕೋಚ ಮಾಡಿದೀನಿ. ಎಲ್ಲ ಇಡೀ ಬ್ರಹ್ಮಾದಿ ಸ್ಥಾವರಾಂತವಾಗಿರುವ ಎಲ್ಲ ಪ್ರಾಣಿಗಳು, ಪಂಚಭೂತಗಳು, ಸಮಸ್ತ ನಾಮರೂಪಗಳು, ಚತುರ್ವಿಧ ಭೂತಗ್ರಾಮ, ಅದೆಲ್ಲವೂ ಕೂಡ ಕುಂತೆಯೇನೆ ಪ್ರಕೃತಿಯನ್ನ. ಅಂದ್ರೆ ನಾವು ಅವ್ಯಾಕೃತ ಅವ್ಯಕ್ತ ಅಂತೀವಿ, ಅದನ್ನು ಭಗವಂತ ಪ್ರಕೃತಿ ಅಂತ ಇದ್ದಾರೆ. ಅದಕ್ಕೆ ಭಾಷಿಕಾರರು ಸಾಂಖ್ಯದ ಪ್ರಕ್ರಿಯೆ ಅವಲಂಬಿಸಿಕೊಂಡು ತ್ರಿಗುಣಾತ್ಮಕವಾದ ಅಪರಾ ಪ್ರಕೃತಿ ಮಾಯಾ ನಿಕೃಷ್ಟವಾದದ್ದು ಅಂತ. ನಿಕೃಷ್ಟ ಯಾಕೆ ಅಂದ್ರೆ ಅದು ಅವಿಜಾಕಲ್ಪಿತವಾದದ್ದಾದ್ರೆ ನಿಕೃಷ್ಟ, ಅದು ಪರಮಾರ್ಥವಲ್ಲ. ಅದು ಸತ್ವದ ಸಮಗುಣಗಳ ಸಾಮ್ಯಾವಸ್ಥೆ ಆದ್ರಿಂದ ತ್ರಿಗುಣಾತ್ಮಿಕ. ತ್ರಯ ಗುಣ ಯಸ್ಯಾಹ ಸ ತ್ರಿಗುಣಾತ್ಮಿಕ, ತ್ರಿಗುಣ ತ್ರಿಗುಣಾಯ ಭಾವ ತ್ರಿಗುಣಸ್ಯ ಭಾವ ತ್ರಿಗುಣಾತ್ಮಿಕ. ತ್ರಯ ಗುಣ ಯಸ್ಯಾಹ ಸ ತ್ರಿಗುಣಾಮಗದು ತ್ರಿಗುಣಾಯ ಭಾವ ತ್ರಿಗುಣಾತ್ಮಿಕ ಉತ್ತಮ ತ್ರಿಗುಣಾತ್ಮಿಕಾಂ. ಆ ಅಪರಾಧ ನಿಕೃಷ್ಟವಾಗಿರುವ ಕೀಳಾದ ಪ್ರಕೃತಿ ಅವಿಜಾಕಲ್ಪಿತವಾದ ಪ್ರಕೃತಿಯನ್ನ ಹೊಂದುತ್ತವೆ. ಅದು ಮದೀಯ ನನ್ನದಾಗಿರುವ ನನ್ನ ಅಧೀನವಾಗಿರುವ ನನ್ನಲ್ಲಿ ಕಲ್ಪಿತವಾಗಿರುವ ಆ ಪ್ರಕೃತಿಯನ್ನು ಹೊಂದುತ್ತೆ. ಯಾವಾಗ ಅಂದ್ರೆ ಕಲ್ಪಕ್ಷಯದಲ್ಲಿ, ಪ್ರಳಯ ಕಾಲದಲ್ಲಿ. ಕಲ್ಪ ಅಂದ್ರೆ ಹಿರಣ್ಯ ಗರ್ಭನ ಒಂದು ಹಗಲಿಗೆ ಒಂದು ಕಲ್ಪ ಅಂತ. ಹಗಲಾಯ್ತು ರಾತ್ರಿ ಆಯ್ತು ಅಂದ್ರೆ ಎಲ್ಲ ಆಡಬೇಕು, ಮತ್ತೆ ಅವನ ಹಗಲಲ್ಲಿ ಎತ್ತ ಎದ್ಬಿಡುತ್ತೆ, ರಾತ್ರಿ ಪ್ರಳಯವಾಗುತ್ತೆ. ಪುನಃ ಭೂಯ ತಾನಿ ಭೂತಾನಿ ಉತ್ಪತ್ತಿ ಕಾಲೇ ಕಲ್ಪಾದೋ ವಿಸಜಾಮಿ ಉತ್ಪಾದಯಾಮಿ ಅಹಂ ಪೂರ್ವವತ್. ಮತ್ತೆ ಪುನಃ ಅದಕ್ಕೆ ಮೂಲದ ಪುನಃ ಇದೆ, ಅದಕ್ಕೆ ಭೂಯ ಅಂದ್ರು ಮತ್ತೊಮ್ಮೆ ಆ ಭೂತಗಳನ್ನ ಅಂದ್ರೆ ಬ್ರಹ್ಮಸ್ಥಾವರ ಅಂತ ಎಲ್ಲ ಭೂತಗಳನ್ನ ಉತ್ಪತ್ತಿ ಕಾಲದಲ್ಲಿ ಕಲ್ಪದ ಆರಂಭದಲ್ಲಿ. ಒಂದೊಂದು ಕಲ್ಪಕ್ಕೂ ಎಷ್ಟೋ 71,000 ಯುಗ ಆಗತ್ತಂತೆ. 71,000 ಯುಗ ಆದ್ರೆ ಒಂದು ಕಲ್ಪ ಆಗತ್ತಂತೆ. ಕಲ್ಪಕಾಲದಲ್ಲಿ ಸೃಷ್ಟಿ ಮಾಡ್ತೀನಿ ಉಂಟು ಮಾಡ್ತೀನಿ ನಾನು ಅವುಗಳನ್ನು ಹಿಂದಿನಂತೆ. ಧಾತ ಯಥಾಪೂರ್ವಮ ಕಲ್ಪ ಇತ್ತಿದೆಯಲ್ಲ, ಬ್ರಹ್ಮನು ಹಿಂದಿನ ಕಲ್ಪದಂತೆ ಸೃಷ್ಟಿ ಮಾಡ್ತಾನಂತೆ. ನಮಗೆ ನಾವು ಕಲಸಿಗೆ ಹೋದ್ರೂ ಕೂಡ ಇದೇ ತರಹ ಪಂಚಭೂತಗಳು ಅಲ್ಲುವೆ. ಕಲಸಿನಲ್ಲಿ ಬೇರೆ ಪಂಚಭೂತ ಇಲ್ಲ, ಇದೇ ಸಹ ಸಾವಜಂಗಮೇ ನಾಮರೂಪವೇ. ತತ್ತತ್ಕಾಲದ ವ್ಯಕ್ತಿ ಹೆಸರು ಆಕಾರ ಚೇಂಜ್ ಆಗ್ಬೋದು, ಆಕೃತಿ ಇದೆಯಲ್ಲ ಸಾಮಾನ್ಯ ಪಂಚಭೂತ ಅನ್ನೋದು, ಮನುಷ್ಯ ಅನ್ನೋದು, ಪಶುಪಕ್ಷಿ ಅನ್ನೋದು, ಅದು ಹಾಗೆ ಇರುತ್ತೆ. ಪಶುಪಕ್ಷಿ ಅಕಸ್ಮಾತ್ ಒಂದು ಪಶುವಿಗೆ 3 ಕೋರ್ ಕಾಣ್ಬೋದು, ಅಥವಾ ಮನುಷ್ಯನಿಗೆ 2 ತಲೆ ಕಾಣ್ಬೋದು, ಇನ್ನೇನು ವಿಕೃತಿ ಕಾಣ್ಬೋದು. ಇನ್ನು ಮಾತ್ರಕ್ಕೆ ಪಶು ಜಾತಿ ಮನುಷ್ಯ ಜಾತಿ ಬಿಟ್ಟೋಗಲ್ಲ, ಎಲ್ಲರಿಗೂ ಆಗಿರ್ಬೇಕು ಅಂತ ಏನಿಲ್ಲ. ಬಟ್ ಈ ಪ್ರತಿಯೊಂದು ಸೃಷ್ಟಿಯಲ್ಲೂ ಈ ರೀತಿ ಹಿಂದಿನಂತೆಯೇ ಸೃಷ್ಟಿ ಮಾಡ್ತೀನಿ ಅಂತದ್ರಿಂದ ಏನಾಯ್ತು, ಎಲ್ಲಾ ಕಲ್ಪಕ್ಕೂ ಇದೇ ಪಂಚಭೂತಗಳು, ಇದೇ ನಾಮರೂಪಗಳು, ಇದೇ ಕಾಲದೇಶಗಳು ಅಂತ ಆಯ್ತು. ಹೀಗೆ ಏನು ನಾವು ಮತ್ತೆ ಹಿಂದಿನ ಕಲಿಯುಗದಲ್ಲಿ ಹೀಗೆ ಬಂದು ಇಲ್ಲಿ ಪಾಠ ಹೇಳ್ತಾ ಇರ್ತೀವಿ ಅರ್ಥ ಅಲ್ಲ. ಅದಕ್ಕೆ
ಅದು ಎಲ್ಲ ಕಲ್ಪಕ್ಕೂ ನಾವು ಪಾಠ ಹೇಳ್ತಾನೆ ಇರ್ತೀವಿ ಕಲಿಯುಗದಲ್ಲಿ ಎಷ್ಟಾಗಿದ್ದ ಆಗತ್ತಾ ಅಲ್ಲ. ಒಟ್ಟು ಮನುಷ್ಯರು ಪಂಚಭೂತಗಳು ನಾಮರೂಪಗಳು ಕಾಲದೇಶಗಳು ಎಲ್ಲ ಭೂತ ಪಂಚ ಕಲ್ಪಕ್ಕೂ ಸಮಾನ. ಇದು ಕರ್ಮಾನುಸಾರ ಪ್ರಾಣಿಗಳು ಬೇರೆ ಬೇರೆ ಹುಡ್ತಾರೆ, ದಪ್ಪ ಇರ್ತಾರೆ, ಗಂಡು ಹೆಣ್ಣಾಗುತ್ತಾರೆ, ಪಕ್ಷಿ ಪಕ್ಷಿಯಾಗಿ ಹುಡ್ತಾರೆ, ಪ್ರಾಣಿಗಳನ್ನು ಹುಡ್ತಾರೆ. ಬಟ್ ಅವುಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತೀನಿ. ಇದು ಸೃಷ್ಟಿ ಮಾಡ್ತೀನಿ ಅಂದ್ರೆ ಆರೋಪಿತ ಕರ್ತೃತ್ವ. ಪ್ರಕೃತಿಯಲ್ಲಿ ಪ್ರಕೃತಿ ನಿಮಿತ್ತವಾಗಿ ನಡೆಯೋದನ್ನ ಮಯಾಧ್ಯಕ್ಷನ ಪ್ರಕೃತಿ ಹೀತಾನೆ. ಪರಮಾತ್ಮನ ಅಧ್ಯಕ್ಷತೆಯಿಂದ ಪರಮಾತ್ಮನ ಅಧ್ಯಕ್ಷತೆಯಲ್ಲಿ ಪ್ರಕೃತಿ ಜಗತ್ತನ್ನು ಸೃಷ್ಟಿ ಜಗದಾಕಾರ ಆಗೋದನ್ನೇ ನಾನ್ ಮಾಡ್ತೀನಿ ಅಂತಿದ್ದಾನೆ. ಈ ಕುಂಬಾರ ಮಾಡುವ ಹಾಗೆ ಪರಮಾತ್ಮ ಮಾಡಲ್ಲ. ಪರಮಾತ್ಮನಿಗೆ ಕರ್ತೃತ್ವ ನೇರವಾಗಿಲ್ಲ, ಅಭಿಕ್ರಿಯೂ ಇಲ್ಲ. ಪ್ರಕೃತಿ ಸ್ವಾಮವಷ್ಟಭ್ಯ ಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಚ್ಛನಂ ಅವಶಂ ಪ್ರಕೃತೇರ್ವಶಾತ್. ಪುನಃ ಪುನಃ ಭೂತಗ್ರಾಮಂ ಇಮಂ ಕೃತ್ಸ್ನಂ ಅವಶಂ ಪ್ರಕೃತೇ ವಶಾತ್. ಇಮಂ ಪ್ರಕೃತಿ ಮುಂದೆ ಇಮಾಂ ಪ್ರಕೃತಿ, ಈ ನನ್ನ ಪ್ರಕೃತಿಯನ್ನ, ಪ್ರಕೃತಿ ಶಬ್ದ ಸ್ತ್ರೀಲಿಂಗ ಅಂತಾರೆ, ಹಾಗೆ ಇಮಾಂ ಪ್ರಕೃತಿ ಸ್ವಾಮ್ ನನ್ನದಾಗಿರುವ ಈ ಪ್ರಕೃತಿಯನ್ನ ಅವಷ್ಟಭ್ಯಾನ್ ಏನೋ ಅವನ ಹಿಡಿದಿಟ್ಕೊಂಡು ಆಶ್ರಿತ್ಯ ಅದನ್ನ ಅವಲಂಬಿಸಿಕೊಂಡು ದರ್ಶ ಪುನಃ ಪುನಃ ಬಿಸಿದಾಮಿ. ಮತ್ತೆ ಮತ್ತೆ ಪ್ರತಿಕಲ್ಪದ ಸೃಷ್ಟಿ ಮಾಡ್ತಾನೇ ಇರ್ತೀವಿ. ಮನ್ಸುತ್ತೆ ಅವ್ನು ಬೇಜಾರಾಗಲ್ವಾ ಅಂತ, ದಿನ ಅಡುಗೆ ಮಾಡಿ ಬೇಜಾರಾಗತ್ತೆ, ದಿನ ಮಾಡದೆ ಮಾಡಿ ಬೇಜಾರು, ಸಂಜಾನೆ ಮಾಡೋದು ಬೇಜಾರಾಗುತ್ತೆ. ಲಕ್ಷ್ಯ ಮಾಡ ನಾವೇ ಪ್ರತಿ ಎಚ್ಚರದಲ್ಲೂ ನಾವು ಮಾಡ್ಕೋತೀವಿ, ನಿಮ್ಗೆ ಅನ್ಸಿಲ್ಲ ಕಳಸ ಬೀಳತ್ತೆ ಕಳಸ ಬರತ್ತೆ ಅನ್ಕೊಂಡಿದೀವಿ. ಇಷ್ಟು ಕೇಳಿದ್ಮೇಲೆ ಯೋಚನೆ ಮಾಡಿದ್ರೆ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅನ್ನಕ್ಕಿಂತ ನಾವೇ ಮಾಡ್ಕೋತೀವಿ, ನಮ್ಗೆ ಬೇಜಾರಿಲ್ಲ ಅಂತ ಹೇಳ್ಬೋದಲ್ವಾ ಅಂತ. ಖಂಡಿತ ಹೇಳ್ಬೋದು, ಅದೇನ್ ತಪ್ಪಿಲ್ಲ. ಅದ ಲೋಕದೇವರಿಗೆ ಕನ್ವಿನ್ಸ್ ಮಾಡಕ್ ಆಗಲ್ಲ, ಇದನ್ನ ಕನಸಾದ್ರೆ ಇಂಡಿವಿಜುವಲ್ ಆಗತ್ತೆ ಅಂತಾರೆ. ಈಗ ಈ ಸೃಷ್ಟಿಯನ್ನು ನಾವು ಮಾಡ್ಕೋತೀವಿ ಜನರಿಗೆ ಹೇಳಿದ್ರೆ ನಾವು ಸೃಷ್ಟಿ ಮಾಡ್ಕೊಂಡಿದ್ವ, ನಮ್ಮನ್ನು ಹುಲ್ಕಟ್ಟಿ ಸೃಷ್ಟಿ ಮಾಡೋಕ್ಕಾಗಲ್ಲ, ನಮ್ಮನ್ನು ಹಲ್ ನೋವು ತಲೆನೋವು ಬಾಯಿ ವಾಸಿ ಮಾಡ್ಕೊಳಕ್ಕಾಗಲ್ಲ, ನಾವೆಂತ ಸೃಷ್ಟಿ ಮಾಡ್ಕೊಂಡಿವಿ ಹೀಗ ಅದ ಮಾಡ್ತಾರೆ. ಅಲ್ಲ ಎಚ್ಚರ ಕನಸು ಎರಡು ಒಂದೇ, ಎರಡು ಎಚ್ಚರ ಅಥವಾ ಎರಡು ಕನಸು ಅಂತ ಇಟ್ಕೊಂಡಾಗ ಪ್ರತಿ ಕಲ್ಪ ಸೃಷ್ಟಿ ಪರಮಾತ್ಮ ಮಾಡ್ತಾನೆ ಅನ್ನೋದೇನ್ ನಾವೇ ಮಾಡ್ಕೋತಾ ಇದೀವಿ ಅಂತ. ಅದೇ ಪರಮಾತ್ಮ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಪರಮಾತ್ಮ ಮಾಡ್ತಾನೆ ಅಂದ್ರೆ ನಾವು ಮಾಡ್ತಿದ್ದೆ ಅರ್ಥ. ಅಲ್ಲಿ ಜನರು ಅಂದ್ಕೊಂಡು ನಾವು ಬೇರೆ, ನಾವು ನಿಜವಾಗಿ ನಾವು ಆಗಿರೋದು ಬೇರೆ. ನಾವು ಅಂದ್ಕೊಂಡು ನಾವು ಸೃಷ್ಟಿ ಮಾಡೋದ, ನಿಜವಾಗಿ ನಾವ್ ಏನ್ ಆಗಿದ್ದೀವೋ ಅದನ್ನ ಇಟ್ಕೊಂಡೆ ತೋರುತ್ತೆ, ಅದನ್ನ ಸೃಷ್ಟಿ ಮಾಡ್ತೀವಿ ಅಂತ. ನಾವು ಮಾಡಿರೋ ಸೃಷ್ಟಿಯಲ್ಲಿ ನಾನು ಅನ್ಕೊಳ್ತಿರೋದು ಒಂದು ಪಾತ್ರ. ಹಾ, ಆಮೇಲೆ ನಾನ್ ಸೃಷ್ಟಿ ಮಾಡ್ತೀನಿ ವೇದಾಂತ ಸೃಷ್ಟಿ ಹೇಳಿದ್ರು, ಅದು ಕರ್ತೃತ್ವ ಆರೋಪಿತ ಕರ್ತೃತ್ವ ಹೊರತು ಸಾಕ್ಷಾತ್ ಕರ್ತೃತ್ವ ಇಲ್ಲ. ಅವಿದ್ಯಾ ಲಕ್ಷಣಂ ಪ್ರಕೃತಿ ಅದು ಅಂದ್ರೆ ನನ್ನದಾಗಿರುವ ಪ್ರಕೃತಿಯನ್ನ ಅಂದ್ರೆ ನನ್ನ ಅಧೀನದಾಗಿರುವ ನನ್ನಲ್ಲಿ ಕಲ್ಪಿತವಾದ ನನ್ನಲ್ಲಿ ತೋರುತ್ತಿರುವ ಪ್ರಕೃತಿಯನ್ನ ಸೃಷ್ಟಿ ಮಾಡ್ತೀನಿ ಅಂದ್ರೆ ನನ್ನ ಅರಿವಿಗೆ ಗೋಚರವಾಗಿ ಬದಲಾವಣೆ ಆಗೋದನ್ನೇ ನಾನು ಮಾಡ್ತೀನಿ ಅಂತ ಆರೋಪಿತ ಕರ್ತೃತ್ವ. ಈ ಭೂತಗ್ರಾಮ ಎಲ್ಲವನ್ನು ಕೃತ್ಸಂ ಸಂಪೂರ್ಣವಾಗಿ ಇದೆಲ್ಲವನ್ನು ಅವಶಂ ಸ್ವತಂತ್ರವಾಗಿ ಪ್ರಕೃತಿಯ ವಶವಾಗಿ ವಶದಿಂದ ಅವಶ್ಯವಾಗಿ ಎಲ್ಲವನ್ನು ಮಾಡ್ತೀನಿ ಅಂತ. ಇದು ಹುಟ್ಟುವಾಗಲೂ ಯಾರಿಗೂ ಸ್ವಾತಂತ್ರ್ಯ ಇಲ್ಲ, ಇದಿಲ್ಲ. ಇಷ್ಟಪಟ್ಟು ನಾನು ಗಂಡಾಗ ಹುಡ್ತೀನಿ, ಹೆಣ್ಣಾಗ ಹುಡ್ತೀನಿ, ಮನುಷ್ಯ ಏನು ಅನ್ನೋಕ್ಕಾಗಲ್ಲ. ಅದು ಪುಣ್ಯ ಪಾಪಕ್ಕೆ ಸಿಕ್ಕಾಕೊಂಡ್ಮೇಲೆ ಅದು ಹೇಗೆ ಪ್ರವಾಹದಲ್ಲಿ ಬಿದ್ದಂತಹ ತುಂಡು, ಅದು ಮನದ ತುಂಡು, ಅದು ಹೆಂಗೆ ಹೇಳ್ಕೊಂಡು ಹೋಗುತ್ತೋ ಹಂಗೆ ಹೋಗ್ತಾ ಇರುತ್ತೋ, ಅದೇ ರೀತಿ ಈ ಪುಣ್ಯ ಪಾಪಗಳನ್ನು ಮಾಡುತ್ತಿರುವ ಜೀವರಾಶಿಗಳು ಆ ಪುಣ್ಯ ಪಾಪ ಯಾವ ರೀತಿ ಹೇಳ್ಕೊಂಡು ಹೋಗುತ್ತೋ ಅದರಂತೆ ಏನು ಹುಟ್ಟಾರಲ್ಲ, ಅದರಲ್ಲೂ ಪ್ರಕೃತಿ ಸೇರ್ಕೊಂಡೇ ಇದೆಯಲ್ಲ. ಪುಣ್ಯಪಾಪ, ಪುಣ್ಯಪಾಪದ ಫಲ, ಪುಣ್ಯಪಾಪದ ಆಧಾರವಾದ ಕಾಲದೇಶ ಎಲ್ಲೂ ಪ್ರಕೃತಿಯೇ, ಪ್ರಕೃತಿಯನ್ನು ಬಿಟ್ಟು ಯಾವುದೂ ಇಲ್ಲ. ಅದನ್ನ ಪ್ರಕೃತಿಯ ವಶವಾಗಿ ಎಲ್ಲ ಮತ್ತೆ ಮತ್ತೆ ಸೃಷ್ಟಿ ಆಗ್ತಾ ಇರುತ್ತೆ. ಸೃಷ್ಟಿ ಆಗತ್ತೆ ನೋಡುವ, ಸೃಷ್ಟಿ ಮಾಡ್ತೀರಿ ಅಂತ ನೋಡುವ, ಸೃಷ್ಟಿ ಆಗ್ತಾರೆ ಅಂತ ನೋಡುವ, ಏನಂದ್ರೂ ಒಂದೇ ಅರ್ಥ.
ಸೃಷ್ಟಿ ಮಾಡ್ತಾನೆ ಅಂದ್ರು, ಸೃಷ್ಟಿ ಆಗ್ತಾರೆ ಅಂದ್ರು, ಸೃಷ್ಟಿ ಮಾಡುತ್ತೆ ಪ್ರಕೃತಿ ಅಂದ್ರು, ಎಲ್ಲೂ ಈ ಕಾಲದೇಶವಾಗಿ ಕ್ರಿಯಾಕರ್ಷತ್ವ ಅಲ್ಲ. ತೋರಿಕೆಯ ಸೃಷ್ಟಿ ಅಂದ್ರೆ ಏವಂ ಅವಿದ್ಯಾ ಲಕ್ಷಣಾಂ ಪ್ರಕೃತಿಂ ಸ್ವಾಂ ಸೀಯಾಂ ಅವಷ್ಟಭ್ಯ ಆಶ್ರಿತ್ಯ ಸೃಜಾಮಿ ಪುನಃ ಪುನಃ ಪ್ರಕೃತಿತೋ ಜಾತಂ ಭೂತಗ್ರಾಮಂ ಭೂತಸಮುದಾಯಂ ಇಮಂ ವರ್ತಮಾನಂ ಕೃತ್ಸಂ ಸಮಗ್ರಂ ಅವಶಂ ಅಶ್ವತಂತ್ರಂ ಅವಿದ್ಯಾದಿ ದೋಷೈಃ ಪರವಶೀಕೃತಂ ಪ್ರಕೃತೇಃ ವಶಾತ್ ಸ್ವಭಾವವಶಾತ್. ಭಾಷಿಕರು ಏನು ಅನ್ವಯ ತೋರಿಸಲಿಲ್ಲ, ಇದು ಮಾಡಲಿಲ್ಲ. ಆಸ್ ಇಟ್ ಈಸ್ ಏನಿದೆ ಅದಕ್ಕೆ ಭಾಷೆ ಬರ್ಕೊಂಡು ಹೋದ್ರು. ಅವ್ರು ಅನ್ವಯ ತೋರಿಸಲಿಲ್ಲ, ಯಾವುದೇ ವಿಷಯ ತಾತ್ಪರ್ಯ ಬರಲಿಲ್ಲ, ಏನು ಬರಲಿಲ್ಲ. ಅಲ್ಲಿ ಒಂದು ಪದ, ಇದು ಅವ್ರ ಪದ, ಅಲ್ಲಿ ಒಂದು ಪದ, ತಮ್ಮೊಂದು ಪದ, ಇಷ್ಟೇ. ಒಂದು ಇದಕ್ಕೆ ಪ್ರಕೃತಿಗೆ ಒಂದು ವಿಶೇಷಣ ಕೊಟ್ರು. ಏನು ವಿಶೇಷಣ? ಅವಿದ್ಯಾ ಲಕ್ಷಣ ಅಂದ್ರು. ಅವಿದ್ಯಾ ಲಕ್ಷಣ, ಅವಿದ್ಯಾತ್ಮಿಕ, ಅವಿದ್ಯಾ ಕಲ್ಪಿತ, ಅವಿದ್ಯಾ ಜಸ್ತ, ಎಲ್ಲ ಒಂದೇ ಅರ್ಥ. ಅವಿದ್ಯಾ ಕಲ್ಪಿತ ಅಂತ ಅರ್ಥ. ಸ್ವಾಮಿಗಳು ತಿಳಿಸಿಕೊಡ್ತಾರೆ, ಪ್ರಕೃತಿಯು ಅವಿದ್ಯಾ ಕಲ್ಪಿತ ಎಂಬುದನ್ನ ನಿಜವಾಗ ಆತ್ಮೀಯ ಭಿನ್ನವಾದ ಪ್ರಕೃತಿ ಎಂಬುದೇ ಇಲ್ಲ ಎಂದು ನಿಂತುಕೊಳ್ಳೋದಕ್ಕೆ ಇಲ್ಲ ವಿಶೇಷ ಕೊಟ್ಟಿದೆ. ಆತ್ಮೀಯತೆ ಬೇರೆ ಇಲ್ಲ ಅಂತ ಹೇಳಕ್ಕೆ ಅವಿದ್ಯಾ ಲಕ್ಷ ಪ್ರಕೃತಿ ಸ್ವಾಮಿ ಅವಿದ್ಯಾ ಕಲ್ಪಿತವಾದ ಈ ಪ್ರಕೃತಿಯನ್ನ ಅಂದ್ರೆ ತನ್ನದಾದ, ಅಂದ್ರೆ ತನ್ನ ಅಧೀನದಲ್ಲಿರುವ, ತನ್ನ ಆಶ್ರಯದಲ್ಲಿರುವ. ಇಲ್ಲಿ ತನ್ನ ಅಧೀನ, ತನ್ನ ಆಶ್ರಯ ಅನ್ನುವಾಗ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾವು ಹಗ್ಗದ ಅಧೀನ, ಹಗ್ಗದ ಆಶ್ರಯ ಅನ್ನುವ ಹಾಗೇನೆ ಪರಮಾತ್ಮನಲ್ಲಿ ಕಲ್ಪಿತವಾಗಿ ತೋರ್ತಾ ಇರೋದನ್ನೇ ಆ ಅಧೀನ ಆಶ್ರಯ ಅಂತ ಇದ್ದಾನೆ. ಅದನ್ನ ಉಂಟು ಮಾಡ್ತೀನಿ, ತೋರ್ತೀನಿ, ನೋಡ್ತೀನಿ ಅಂದ್ರೆ ಇವ್ರು ನೋಡೋದ್ರಿಂದ ಅವನು ಉಂಟು ಮಾಡ್ತೀನಿ ಅಂತ ಅನ್ಕೊಂಡ. ಅವನು ಕಲ್ಪನೆಯನ್ನು ನೋಡೋದ್ರಿಂದ ಜನರು ಆ ಕಲ್ಪನೆಯನ್ನು ಅಲ್ಲಿ ಬರೀ ನೋಡೋರು ಅಷ್ಟೇ ಸ್ವಾತಂತ್ರ್ಯ ಅಲ್ಲ, ಆ ವಸ್ತುವಿನಲ್ಲೂ ಏನೋ ಒಂದು ವಿಶೇಷ ಶಕ್ತಿ ಇದೆ. ಹಾಗೆ ತೋರೋದಕ್ಕೆ ಆ ಪರಮಾತ್ಮನಿಗೆ ಜಗತ್ತಾಗಿ ತೋರೋದಕ್ಕೆ ಏನೋ ಒಂದು ಅಚಿಂತ್ಯ ಅದ್ಭುತ ದೃಷ್ಟಿಯಿಂದ ನಮ್ಮ ಅವಿದ್ಯೆಯನ್ನು ಇಟ್ಕೊಂಡು ಆ ರೀತಿ ತೋರ್ತಾರೆ. ಬರೀ ಅವಿದ್ಯೆ ತೋರುತ್ತೆ ಅಂದ್ರೆ ಒಂದು ತಪ್ಪರ್ಸ ಬರುತ್ತೆ, ಪರಮಾತ್ಮೇ ಜಗತ್ತಾಗ್ತಾನೆ ಎಂದು ತಪ್ಪರ್ಸ ಬರುತ್ತೆ. ಎರಡು ಸೇರಿಸ್ಕೊಂಡು ಎರಡು ಎಲ್ಲಿ ಸೇರಿದೆ, ಯಾವ ಜಾಗದಲ್ಲಿ ಅವಿದ್ಯೆಯು ಪ್ರಕೃತಿಯು ಸೇರಿಬಿಟ್ಟು ಆಗಿದೆ ಅಂತಂದ್ರೆ ಇದು ಆಗಿಲ್ಲ ಅನ್ನೋಕೋಸ್ಕರ ಹೇಳ್ತಾ ಇರೋ ವಾಕ್ಯವೇ ಹೊರತು ಆಗಿದೆ ಅನ್ನೋಕೋಸ್ಕರ ಹೇಳ್ತಾ ಇರೋ ವಾಕ್ಯ ಅಲ್ಲ. ಇದು ಆಗಿದೆ ಅಂತ ಇಟ್ಕೊಂಡು ಹೋದ್ರೆ ಹೊಂಚೋಕೆ ಆಗಲ್ಲ, ಇದು ಏನ್ ಮಾಡುದು ಹೊಂದಲ್ಲ. ಇದು ಹೇಗೆ ಹೇಳಿದ್ರು ದೋಷ ಬರುತ್ತೆ. ಇದನ್ನ ಉಂಟು ಮಾಡ್ತೀರಾ, ಸೃಷ್ಟಿ ಆಗಿಲ್ಲ ಆಗಿದೆ ಅಂತ ಅಂದ್ರೆ ತಪ್ಪಾಗುತ್ತೆ ಅಂತ ಅಂತ ಇರೋದಾ? ನೀವು ತಪ್ಪಾಗುತ್ತೆ, ಸೃಷ್ಟಿ ಆಗಿದೆ ಅಂದ್ರೆ ಯಾಕಾಯ್ತು, ಯಾರು ಮಾಡಿದ್ದು, ಅವನು ಹೇಗ್ ಮಾಡ್ದ, ಈ ಪ್ರಶ್ನೆಗಳ ಉತ್ತರ ಕೊಡಕ್ ಆಗೋದೇ ಇಲ್ಲ. ಯಾಕೆ ಮಾಡ್ದ ಪರಮಾತ್ಮ, ಅವ್ನಿಗೆ ಅವ್ನು ಸುಮ್ಮನಿದ್ದು ಏನಾಗ್ತಿತ್ತು, ಅವ್ನು ಸೃಷ್ಟಿ ಮಾಡದೆ ಇದ್ದಿದ್ದ ಯಾರಾದ್ರೂ ಕಂಪ್ಲೇಂಟ್ ಮಾಡ್ತಿದ್ರ, ಜಗಳ ಮಾಡ್ತಿದ್ದ, ಯಾಕೆ ಸೃಷ್ಟಿ ಮಾಡಿಲ್ಲ ಅಂತ? ಅಥವಾ ಪರಮಾತ್ಮದ ಜಗಳ ಮಾಡೋ ತಾಕತ್ತಾದ್ರೂ ಯಾರಿಗಾದ್ರೂ ಇದೆ? ಸೃಷ್ಟಿ ಮಾಡದೆ ಹೋದ್ರೆ ಏನ್ ತೊಂದರೆ ಇಲ್ಲ. ಸೃಷ್ಟಿ ಮಾಡ್ದ ಅಂದ್ರೆ ಯಾಕೆ ಹೇಗ್ ಮಾಡ್ದ, ಅವನು ಮಾಡುವಾಗ ತುಂಬಾರಂತೆ ಮಾಡ್ದ, ಬಡಗಿ ಮಾಡುವಂತೆ ಮಾಡ್ದ, ಅವ್ನು ಕ್ರಿಯೆ ಮಾಡಿ ಮಾಡಿದ್ನ, ಇನ್ನ ಹ್ಯಾಂಗ ಮಾಡ್ದ? ಆಮೇಲೆ ಒಬ್ಬೊಬ್ರಿಗೆ ಒಂದೊಂದರ ಯಾಕಾಯ್ತು ಸೃಷ್ಟಿ, ಒಂದೇ ತರ ಆಗೇ ಇಲ್ವಲ್ಲ, ಒಬ್ರಿಗೆ ಸುಖ, ಒಬ್ರಿಗೆ ದುಃಖ, ಅವ್ರಿಗೆ ಭಯ, ಅವ್ರಿಗೆ ಸಂತೋಷ, ಹೀಗೆಲ್ಲ ಪ್ರಕೃತಿ ಯಾಕೆ ತೋರುತ್ತೆ? ಒಬ್ರಿಗೆ ಉಂಟು ಐಶ್ವರ್ಯ ಉಂಟು, ಒಬ್ರು ಐಶ್ವರ್ಯ ಇಲ್ಲ, ಒಬ್ರು ಆರೋಗ್ಯ ಉಂಟು, ಒಬ್ರು ಆರೋಗ್ಯ ಇಲ್ಲ, ಅವ್ರಿಗೆ ವಿದ್ಯೆ ಉಂಟು, ಒಬ್ರು ವಿದ್ಯೆ ಇಲ್ಲ, ಹೀಗೆಲ್ಲ ಯಾಕೆ ಬಂತು ಪರಮಾತ್ಮ? ಹೀಗೆಲ್ಲ ಯಾಕೆ ಮಾಡ್ದ? ನಾವು ಮಾಡ್ಕೊಂಡ್ವಿ, ನಾವ್ ಯಾಕೆ, ನಮ್ ಕೈಯಲ್ಲಿ ಏನ್ ಸ್ವಾತಂತ್ರ್ಯ ಇದೆ? ನಮ್ದು ಅಲ್ಲ ಗುರುಗಳೇ, ಈಗ ತಾನೇ ಅದು ಯಾತಕ್ ಒಂದು ತರಾನೇ ತೋರ್ಕೊಳ್ಳುತ್ತೆ ಏನೋ ಅಂತ ಹೇಳ್ತಾ ಇದ್ರಿ. ಅದು ಅಲ್ಲ ತೋರ್ಕೊಳ್ತೆ ಅಂದ್ರು, ಎಲ್ಲರಿಗೂ ಒಂದೇ ತರ ತೋರ್ಕೊಬೇಕಾಗಿತ್ತಲ್ಲ, ತೋರ್ಕೊಳ್ಬೇಕಾದಾಗ ವ್ಯತ್ಯಾಸವಾಗಿ ಯಾಕೆ ತೋರ್ಕೊಳ್ಬೇಕು? ಆ ವ್ಯತ್ಯಾಸಕ್ಕೇನ್ ಕಾರಣ? ಪರಮಾತ್ಮಲ್ಲಿರೋ ಗುಣವೋ, ನೋಡೋರಲ್ಲಿರೋ ಗುಣವೋ, ಅಂದ್ರೆ ಪರಮಾತ್ಮಲ್ಲೂ ನೋಡೋರ್ಗೂ ಎರಡು ಕರ್ಮ ಕಾರಣವೋ, ಕರ್ಮ ಎಲ್ಲಿತ್ತು, ಕರ್ಮ ಯಾಕೆ ಬಂತು, ಮೊದಲು ಹೇಗೆ ಕರ್ಮ ಬಂತು, ಮೊದಲು ಯಾಕೆ ಕರ್ಮ ಮಾಡಕ್ ಯಾಕೆ ಇದಾದ್ರು, ಮೊದಲು ದೇಹ ಬಂತು, ಮೊದಲು ಕರ್ಮ ಬಂತು, ಕರ್ಮ ಮಾಡಕ್ ದೇಹ ಬೇಕು, ದೇಹ ಬಂದಾಗ ಕರ್ಮ ಬರ್ಬೇಕು, ಕರ್ಮ ಮಾಡ್ದೇನೆ ದೇಹ ಬರಲ್ಲ, ದೇಹ ಬರ್ದೇನೆ ಕರ್ಮ ಮಾಡಕ್ಕಾಗಲ್ಲ, ಯಾವ್ದು ಮುಂಚೆ?
ಏನನ್ನು ಹೊಂಸೋಕಾಗಲ್ಲ. ಇದು ಅಂಧ ಪರಂಪರಾ ಏಷ, ಅನಾದಿತ್ವ ಕಲ್ಪನಾ. ಇದೆಲ್ಲ ಆಗಿಲ್ಲ ಅಂತ ಹೇಳಕ್ ಇದೆಲ್ಲ ಪ್ರೂಫ್ಗಳು. ಆಗಿಲ್ಲ ಬರೀ ತೋರಿಕೆ ಅಂತ ಪ್ರಕೃತಿಯಿಂದ ಉಂಟಾದ. ಈ ಗೀತೆಯಲ್ಲಿ ಎಲ್ಲೋ ಆಗಿಲ್ಲ ಅನ್ನೋ ವಿಚಾರ ಹೊಸ್ಕೊಡೋದೇ ಇಲ್ಲಪ್ಪ. ಈ ರೀತಿಯಾಗಿ ಹೇಳ್ತಾರೆ ಪ್ರಕೃತಿಯಿಂದ ಉಂಟಾದ ಈ ಭೂತ ಸಮುದಾಯವನ್ನ ಇಲ್ಲಿರ್ತಕ್ಕದ್ದನ್ನ ಈ ಸಮಗ್ರವಾಗಿ ಎಲ್ಲವನ್ನೂ ಅವಶ್ಯವಾಗಿ ಅಸ್ವತಂತ್ರವಾಗಿ ಅವಿದ್ಯೆ ಮುಂತಾದ ದೋಷಗಳಿಂದ ಪರವಶೀಕೃತವಾಗಿದೆ. ಇನ್ನೊಂದು ಅಧೀನವಾಗಿದೆ. ಪರವಶೀಕೃತವಾಗಿರೋದು ಯಾವುದು? ಪ್ರಕೃತಿಯೋ ಪ್ರಪಂಚವೋ ಜನರೋ? ಪರವಶವಾಗಿರೋದು ಜನರಲ್ ತಾನೆ ಅವಿದ್ಯೆ ಇರೋದು. ಜನ ಅವರಲ್ಲಿದ್ದಂತ ಅವಿದ್ಯೆಗೆ ಅವರ ವಶರಾಗುತ್ತ ಅವ್ರು ಮಾಡ್ಕೊಂಡು ಅವಿದ್ಯೆಗೆ ಪ್ರತಂತ್ರವಾಗಿರುವ ಅವಿದ್ಯಾ ಕಾಮಧರ್ಮಗಳು ಪ್ರಾಣಿಗಳಿಗೆ ಸ್ವಾಭಾವಿಕ. ಈ ಜ್ಞಾನದಿಂದ ಇವುಗಳ ನಾಶ. ಅವಿದ್ಯಾ ಕಾಮಕರ್ಮಗಳು ಪ್ರಾಣಿಗಳಿಗೆ ಸ್ವಾಭಾವಿಕ ಅಂತ ಅಂದ್ಮೇಲೆ ಪ್ರಾಣಿಗಳು ಅದಕ್ಕೆ ವಶವೋ ಪ್ರಾಣಿಗಳಿಗೆ ಅದು ವಶವೋ? ಪ್ರಾಣಿಗಳು ಅಂತ ಪ್ರಾಣಿಗಳಿಗೆ ಅವಿದ್ಯಾ ಕಾಮಕರ್ಮ ಬರೋಲ್ವಲ್ಲ. ಅಲ್ಲ ಬೇರೆ ಎಲ್ಲರೂ ಇದ್ದಿದ್ದೆ ಅದಕ್ಕೆ ವಶ ಅಂತ ಹೌದು. ಪ್ರಾಣಿಗಳೇ ತೋರ್ಬೇಕು ಅವಿದ್ಯಾ ಕಾಮಕರ್ಮ. ಪ್ರಾಣಿಗಳಿಗೆ ವಿದ್ಯಾ ಕಾಮಕರ್ಮ ಬರೋದೇ ಇಲ್ಲ. ಪ್ರಾಣಿಗಳೇ ಆಶ್ರಯ ಅವಿದ್ಯಾ ಕಾಮಕರ್ಮಕ್ಕೆ. ಆಶ್ರಯ ಕೊಟ್ಟವುಗಳನ್ನೇ ವಶ ಮಾಡ್ಕೊಂಡ್ಬಿಡ್ತಲ್ಲ. ಹೇಳಪ್ಪ ಹೆಂಗ್ ಹೆಂಗ್ ಯೋಚನೆ ಮಾಡಿ ಸೃಷ್ಟಿನ ಹೊಂದ್ಸೋಕೆ ಆಗಲ್ಲ, ಪ್ರೂವ್ ಮಾಡೋಕೆ ಆಗಲ್ಲ. ಹೆಂಗೋ ಹೊಂದಿಸ್ಕೊಂಡು ಇಟ್ಕೋಬೇಕು. ಈ ಪ್ರಕೃತಿಗೆ ಅಧೀನವಾಗಿರುವ ಈ ಇದು ಸ್ವಭಾವ ವಶಕ್ಕೆ ಸ್ವಭಾವಕ್ಕೆ ವಶವಾಗಿ ಭೂತಗಳೆಲ್ಲ ಉಂಟಾಗ್ತಾ ಇದೆ, ಪ್ರಾಣಿಗಳೆಲ್ಲ ಉಂಟಾಗ್ತಾ ಇದೆ. ಇದೊಂದು ಚಂದ್ಮಾಮ ಕಥಾ ಇಷ್ಟ ಇದು. ಇದೊಂದು ಚಂದ್ಮಾಮ ನೀನ್ ಏನ್ ಮಾಡುದು ಇದನ್ನು ಪ್ರೂವ್ ಮಾಡ. ಚಂದ್ಮಾಮ ಕಥೆ ಇದೆಲ್ಲ ಹೊಂದತ್ತೆ. ಪುರಾಣದಲ್ಲೆಲ್ಲ ಇದೇ ತರ ಇಟ್ಕೊಂಡೇ ಹೊಂದಿಸ್ಕೊಂಡು ಹೋಗ್ತಾರೆ. ಪುರಾಣ ಅಂತೂ ಮಹಾ ಫ್ರಾಡ್ ಅದು. ಬರೀ ಶುಲ್ಕತೆ ಹೇಳ್ತಾರೆ. ಶುಲ್ಕತೆ ಹೇಳೋದು ಎಕ್ಸ್ಪರ್ಟ್ ಅವರು ಪುರಾಣಕಾರರು. ಅದು ವಿವಕ್ಷಿತಾಂಶವನ್ನು ತಗೋಬೇಕೇ ಹೊರತು ಕಥೆಯನ್ನು ಮಾತ್ರ ನೋಡಕ್ ಹೋಗಲ್ಲ. ಬರೀ ಭಾಗವತಂ ಹೇಳ್ತಾರದ ನೀವು? ಭಾಗವತ ಏನು ಇನ್ನೊಂದು ಪುರಾಣ ಫಸ್ಟ್ ಭಾಗವತ ಬರೋದೇ ಇಲ್ಲ. ಹೇಗಾದ್ರೂ ಅದ್ವೈತನ ಪ್ರತಿಪಾದನೆ ಮಾಡಿ ಸೃಷ್ಟಿ ಪ್ರಕ್ರಿಯೆಯನ್ನ ಅವಲಂಬಿಸಿಕೊಂಡು ಅದ್ವೈತ ಹೇಳ್ತೀನಿ ಅಂತ ಹೋಗ್ತಾ ಇದ್ದಾರೆ. ಸೃಷ್ಟಿ ವಿಚಾರದ ಮೂಲಕವಾಗಿ ಅದ್ವೈತ ಪ್ರತಿಪಾದನೆ ಮಾಡ್ತೀವಿ. ಅದರಿಂದಲೇ ಹುಟ್ಟಿ ಅದರಲ್ಲೇ ಇದ್ದು ಅದರಲ್ಲೇ ಅಡಗೋದ್ರಿಂದ ಅದೇ ಆಗಿದೆ. ಅದಕ್ಕಿಂತ ಬೇರೆ ಏನೂ ಇಲ್ಲ. ಅದರಿಂದ ಅದು ಅದ್ವೈತ. ಹುಟ್ಟಿದ್ದು ಯಾವ್ದಿಂದಲೋ ಎಲ್ಲ ಅಡಗುತ್ತೋ ಇರೋದು ಅಲ್ಲೇ. ಆದ್ರಿಂದ ಅದಕ್ಕಿಂತ ಬೇರೆ ಆಗಿಲ್ಲ. ಅದು ಅದು ಅದ್ವೈತ ಸ್ವರೂಪವೇ ಈ ರೀತಿ ಎಲ್ಲ ತೋರ್ತಾ ಇದೆ. ಸೃಷ್ಟಿ ಪ್ರಕ್ರಿಯೆ ಅದ್ವೈತನ ಹೇಳಕ್ಕೆ ಉಪಾಯ ಅಷ್ಟೇ. ಅದ್ ಉಪಾಯ ಸ್ವಾರಾಯ ನಾಸ್ತಿ ವೇದ ಕಥಂಚನ. ತರ್ಹಿ ತಸ್ಯತೆ ಈಶ್ವರ ಪರಮೇಶ್ವರಸ್ಯ ಭೂತಗ್ರಾಮಂ ವಿಷಮಂ ವಿದಧತಃ ತನ್ನಿಮಿತ್ತಾಭ್ಯಾಂ ಧರ್ಮಾಧರ್ಮಾಭ್ಯಾಂ ಸಂಬಂಧ ಸ್ವಾದಿತಿ. ನಾನ್ ಸೃಷ್ಟಿ ಮಾಡ್ತೀನಿ, ನನ್ನಿಂದ ಸೃಷ್ಟಿ ಆಗತ್ತೆ ಅನ್ನೋದಾದರೆ ನೀ ಸಿಕ್ಕಾಕೊಂಡೆ ಅಂತಂದ ಪೂರ್ವಪಕ್ಷಿ. ಪರಮೇಶ್ವರನಾಗಿರುವ ಆ ನಿನಗೆ ಭೂತಗ್ರಾಮಗಳನ್ನು ಉಂಟು ಮಾಡುತ್ತಿರುವ ಆತನಿಗೆ ಯಾವ ರೀತಿ ಉಂಟು ಮಾಡ್ತಿದ್ಯಾ? ವಿಷಮವಾಗಿ ವ್ಯತ್ಯಾಸವಾಗಿ ಉಂಟು ಮಾಡ್ತಾ ಇದೆಯಾ? ಒಬ್ಬ ಕೆಲವರನ್ನ ದೇವತೆಗಳನ್ನಾಗಿ, ಕೆಲವರನ್ನ ಋಷಿಗಳು, ಕೆಲವರು ಮನುಷ್ಯರು, ಕೆಲವು ಪ್ರಾಣಿಗಳು, ಪಶುಪಕ್ಷಿ ಪ್ರಾಣಿಗಳು, ಕ್ರಿಮಿಕೀಟಗಳು, ಈ ಗಿಡಮರ ಬಳ್ಳಿಗಳು ಈ ವ್ಯತ್ಯಾಸವಾಗಿ ಸೃಷ್ಟಿ ಮಾಡುತ್ತಿರುವ ನಿನಗೆ ಅದಕ್ಕೆ ನಿಮಿತ್ತವಾದ ಧರ್ಮಾಧರ್ಮಗಳನ್ನ ಇಟ್ಕೊಂಡಾನೆ ಮಾಡ್ಬೇಕು. ಆ ಧರ್ಮಾಧರ್ಮಗಳ ಸಂಬಂಧ ನಿನಗಿದೆ ಅಂತಾಯ್ತು. ನೀನು ಧರ್ಮಾಧರ್ಮಗಳ ಸಂಬಂಧದಿಂದ ಎಲ್ಲವನ್ನು ವ್ಯತ್ಯಾಸವಾಗಿ ಉಂಟು ಮಾಡ್ತೀಯ ಅಂದ್ರೆ ನಿನಗೂ ಆ ಧರ್ಮಾಧರ್ಮ ಸಂಬಂಧ ಇದೆ ಅಂತಾಯ್ತಲ್ಲ ಅಂತಂದ್ರೆ ಅದಕ್ಕೆ ಭಗವಂತ ಉತ್ತರ ಕೊಟ್ಟಾನೆ. ಇದವಾಹ ಅಚಮಾಂತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂತೇಷು ಕರ್ಮಸೋ. ಕರ್ಮಾಣಿ ನಿಬದ್ಧಂತಿ
धर्म धर्म हटिबाड़ी धर्म धर्म प्राणी परमेश्वर प्राणी धर्म 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 तृतीय अधिवेशन यार धर्म धर्म उंटा आक्षेप अल धर्म धर्म इवे सृष्टि आगे सृष्टि कर्म कर्म आगे ಅಲ್ಲ ಧರ್ಮ ಧರ್ಮ ಪ್ರಕಾರ ಸೃಷ್ಟಿ ಅಲ್ವಾ ಅವುಗಳ ಮೂಲಕ ಸೃಷ್ಟಿ ಮಾಡಿದೆ ಅಂತಲ್ವಾ ಹಾ ಜನರಲ್ ಪ್ರಾಣಿಗಳಲ್ಲಿರುವ ಧರ್ಮ ಧರ್ಮಗಳ ತಕ್ಕಾಗಿ ಅವ್ರು ಮಾಡ್ತಾನೆ ಅಂತ ಅರ್ಥ ಹಂಗ ಮಾಡದೆ ಹೋದ್ರೆ ಪರಮಾತ್ಮ ಧರ್ಮ ಧರ್ಮಗಳನ್ನು ಮಾಡಿದಾನೆ ಅಂತ ಅಂದ್ಬಿಟ್ರೆ ಆಕ್ಷೇಪ ಅದಕ್ಕೆ ಉತ್ತರ ನಂಗಿಲ್ಲ ಅಂತ ಧರ್ಮ ಧರ್ಮ ನಂಗಿಲ್ಲ ಅಂತ ನಿನ್ ಕರ್ಮ ಇಲ್ಲ ಅಂದ್ರೆ ಅವಾಗ ಧರ್ಮ ಧರ್ಮ ದೃಷ್ಟಿ ಆಗ್ತಾರೆ ಸಿದ್ಧಾಂತ ಹೇಳಿ ಯಾವ ಧರ್ಮ ಧರ್ಮ ಅಂತ ಆಯ್ತು ಪ್ರಾಣಿಗಳ ಆಯ್ತು ಪ್ರಾಣಿಗಳ ಧರ್ಮ ಧರ್ಮಕ್ಕಾಗಿ ದೇವತೆಗಳಾಗಿ ಮನುಷ್ಯರಾಗಿ ಪ್ರಾಣಿಗಳ ಕೊಡ್ತಾರೆ ಅಂತ ಆಯ್ತು ಅವಾಗ ಪ್ರಾಣಿಗಳ ಧರ್ಮ ಧರ್ಮ ಕೊಡ್ತಾರೆ ನಾನು ನಾಗಪ್ಪ ಸೇರಿ ಕಚ್ಚಿದೆ ಅಂತ ನಾಗಪ್ಪ ಕಚ್ಕೋತ ನೀನೇ ತಗ ಧರ್ಮ ಧರ್ಮ ಸೃಷ್ಟಿ ಮಾಡ್ಕೊತಾರೆ ನೀನೇ ತಗಬೇಕು ಮಧ್ಯ ಅಧ್ಯಕ್ಷ ಅದು ಬೆಳಕು ಬೆಳಕಿದ್ದ ಹಾಗೆ ಚೇತನಾಗಿ ನೋಡ್ತಿರ್ತೀನಿ ನನ್ನ ನೋಟಕ್ಕೆ ನನ್ನ ಅರಿವಿಗೆ ಚೈತನ್ಯಕ್ಕೆ ವಿಷಯವಾಗಿ ಪ್ರಾಣಿಗಳ ಪುಣ್ಯ ಪಾಪಗಳು ಆ ಮಾರ್ಪಾಡಾಗಿ ಜಗತ್ತಾಗಿ ಪುಣ್ಯ ಜನ್ಮವಾಗಿ ತೋರುತ್ತೆ ಅಂತ ಹೇಗೋ ಒಂದು ಹೊಂದಿಸ್ಕೋಬೇಕು ಆದ್ರೆ ಒಂಥರ ಲಾಸ್ ತರ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಭಗವಂತ ಮಾಡಿದಾರ ಯಾರು ಮಾಡಿದಾರ ಅಂತ ಭಗವಂತನೇ ಅನ್ಬೇಕಿನ ಎಲ್ಲದಕ್ಕೂ ಒಂದು ಲಾ ಇರುತ್ತೆ ಇದು ಇಷ್ಟು ನಿಂತ ಪುಣ್ಯ ಮಾಡಿದ್ರೆ ಇಷ್ಟಿದು ಅಂತ ಸೊ ಲಾಸ್ ತರ ಮಾಡಿ ಹೊಂಚೋದನ್ನ ಆಗಿರೋದನ್ನ ಹೊಂಚೋದಕ್ಕೆ ಒಂದಿದೆ ಪ್ರಕ್ರಿಯೆ ಈಗ ಆಗಿಲ್ಲ ಅಂದ್ರೆ ಅರ್ಥ ಆಗಲ್ಲ ಧರ್ಮ ದೇವ್ರಿಗಂತೂ ಧರ್ಮ ಅಧರ್ಮ ಇಲ್ಲ ಹಿ ಇಸ್ ನಾಟ್ ಅಟ್ಯಾಚ್ಡ್ ಅಂದ್ರೂ ಯಾವ್ದೋ ಒಂದ್ ಲಾ ಇಂದ ಅಂತೂ ಆಗ್ತಾ ಇದೆ ಇದೆಲ್ಲಾನು ಅಂತ ಹೇಳ್ತಾರೆ ಹೌದು ಅಸಲೇ ಇವಾಗ ಇರೋದನ್ನ ಹೊಂದಿಸೋದು ಒಂದು ಇದೆಯಾ ಇಲ್ವಾ ಅನ್ನೋ ವಿಚಾರ ಇನ್ನೊಂದು ಇದೆಯಾ ಇಲ್ವಾ ಅನ್ನೋ ವಿಚಾರ ತಗೊಂಡ್ರೆ ಇಲ್ವೇ ಇಲ್ಲ ಅಂತ ತೀರ್ಮಾನ ಮಾಡ್ತಾರೆ ಇರೋದನ್ನ ಹೊಂದಿಸೋದಂದ್ರೆ ಹೇಗೋ ಪುಣ್ಯ ಪಾಪ ಅಂತ ತಗೊಂಡ್ಬಂದು ಅದಕ್ಕೆ ಅನಾದಿತ್ವ ಕಲ್ಪನೆ ಮಾಡಿ ಆ ಪುಣ್ಯ ಪಾಪದಿಂದ ಪರಮಾತ್ಮನ ಚೈತನ್ಯಕ್ಕೆ ವಿಷಯವಾಗಿ ದುಡ್ಡುಕೊಂಡು ಪುಣ್ಯ ಪಾಪಗಳು ಆಯಾ ಜನ್ಮವನ್ನು ತಂದುಕೊಡ್ತಾ ಇರುತ್ತೆ ಕಾಲದೇಶವನ್ನು ಗೊತ್ತು ಮಾಡುತ್ತೆ ಜನ್ಮವನ್ನು ಗೊತ್ತು ಮಾಡುತ್ತೆ ಸುಖ ದುಃಖಗಳನ್ನು ಗೊತ್ತು ಮಾಡುತ್ತೆ ಅವರವರ ಪುಣ್ಯ ಪಾಪ ಅಂತ ಹೇಳಿ ಈ ರೀತಿ ಹೊಂದಿಸ್ಕೊಂಡು ಹೋಗ್ಬೇಕು ಹೇಗೋ ಇದು ಸ್ಥಿತಸ್ಥಿತಿ ಚಿಂತನೀಯ ಅಂತ ಇರೋದಕ್ಕೆ ಹೊಂದಿಸ್ಕೊಂಡು ಹೋಗೋದು ಆದರೆ ಆ ಕರ್ಮ ಇದೆಯಲ್ಲ ಸೃಷ್ಟಿ ಮಾಡಿದ ಕರ್ಮಗಳು ಯಾವುದುಂಟೋ ಆ ಕರ್ಮಗಳು ನನ್ನ ಕಟ್ಟಾಕೊಲ್ಲ ಅಂದ ಪರಮಾತ್ಮ ಹೇ ಧನಂಜಯನೇ ನಮನ್ ನಿಬದ್ಧಂತಿ ಅವಳು ನಮ್ಮನ್ನು ಕಟ್ಟಾಕೊಲ್ಲ ಯಾಕೆ ನಾನು ಉದಾಸೀನ ಆದವನು ಇದ್ದ ಹಾಗೆ ಇರ್ತೀನಿ ಉದಾಸೀನವತ್ತು ಯಥಾ ಉದಾಸೀನ ಪುರುಷ ತುಷ್ಟೀಮ್ ಆಸ್ತೆ ಯಾರೋ ಅವ್ಳು ಹೊಡೆದಾಡ್ತಾ ಇದ್ದಾನಪ್ಪ ಇನ್ನೊಬ್ಬ ಕಟ್ಟೆ ಮೇಲೆ ದೂರನ್ನ ನೋಡ್ತಾ ಇದ್ದಾನೆ ಅವನಿಗೇನು ಹೊಡೆದಾಡ್ತಾ ಇದ್ದಾನೆ ನನಗೇನು ಅವನು ಹೊಡೆದ್ರು ಹೊಡಿಸ್ಕೊಂಡ್ರು ಬೈದ್ರು ಬೈಸ್ಕೊಂಡ್ರು ನನಗೇನು ಉದಾಸೀನ ನೋಡು ಹಾಗೇನೆ ಪರಮಾತ್ಮ ಅವರವರ ಪ್ರಾಣಿಗಳ ಪುಣ್ಯ ಪಾಪಗಳ ತಕ್ಕ ಹಾಗೆ ಆಗ್ತಾ ಇರೋದನ್ನ ಚೈತನ್ಯ ರೂಪದಲ್ಲಿ ಬೆಳಗ್ತಾ ಇರೋದನ್ನೇ ನಾನ್ ಮಾಡಿದೆ ಅಂತ ಸೂರ್ಯನ ಬೆಳಕಿನಲ್ಲಿ ಎಲ್ಲಾ ನಡೆಯೋದನ್ನೇ ಸೂರ್ಯ ಮಾಡ್ದ ಅಂತ ಆರೋಪ ಮಾಡಿದ ಹೇಗೋ ಹಾಗೆ ಪರಮಾತ್ಮನ ಸಾಕ್ಷಿ ಚೈತನ್ಯಕ್ಕೆ ವಿಷಯವಾಗಿ ಆಗುವ ಎಲ್ಲಾ ವಿಕಾರಗಳನ್ನು ಆರೋಪಿತ ಕರ್ತೃತ್ವದಿಂದ ಪರಮಾತ್ಮನ ಎಲ್ಲ ಮಾಡ್ತಿದ್ದಾರೆ ಅಂತ ಮಾಡ್ತಿದ್ದಾರೆ ನಿಜವಾಗಿ ಪರಮಾತ್ಮ ಉದಾಸೀನವದು ಆಸೀನ ಉದಾಸೀನಾದ ಮನುಷ್ಯನಂತೆ ಇರತಕ್ಕವನು ಅಂತ ಆಸಕ್ತನು ಅಂಟುಕೊಳ್ಳದವನು ಅಂಥವನಿಗೆ ಆ ಕರ್ಮಗಳಲ್ಲಿ ಏನು ಸಂಬಂಧ ಇಲ್ಲ ದೇಶ ಕರ್ಮಸು ಆಸಕ್ತ ಅಂತ ಆ ಕರ್ಮಗಳಲ್ಲಿ ಆಸಕ್ತನಾಗಿದ್ದಾನೆ ಅಂಟುಕೊಳ್ಳದೇ ಇದ್ದವನಾಗಿದ್ದಾನೆ ಅಂದ್ರೆ ನನ್ನನ್ನು ಅದು ಕಟ್ಟಾಕೋದಿಲ್ಲ ಸಕ್ತನಾಗಿದ್ದೆ ಕಟ್ಟಾಕ್ಬಿಡ್ತಿತ್ತು ಅಂಟ್ಕೊಂಡಿದ್ದೆ ಕಟ್ಟಾಕ್ತಿತ್ತು ಅಂಟ್ಕೊಂಡಿಲ್ಲ ಸೌಮ್ಯ ಸಾಕ್ಷಿಯಾಗಿ ಬೆಳಗ್ತಾ ನೋಡ್ತಾ ಇದ್ದಾನೆ ಕನಸಿದ ಪ್ರಪಂಚವನ್ನು ಒಟ್ಟಿಗೆ ಬೆಳಗುವ ಹಾಗೇನೆ ಕನಸಿನ ಒಳಗಿರ್ತಕ್ಕಂತ ಪ್ರಮಾತ್ಮಿಗೆ ಭಯ ಸಂತೋಷ ದುಗುಡ ಸಂಭ್ರಮ ಎಲ್ಲ ಆಗ್ತಾ ಇರುತ್ತೆ ಇಡೀ ಕನಸನ್ನ ನೋಡುತ್ತಿರುವ ಸಾಕ್ಷಿಗೆ ಹೇಗೆ ಏನು ಆಗಲ್ವೋ ಹಾಗೆ ಎಚ್ಚರವನ್ನೇ ಬೆಳಗುತ್ತಿರುವ ಆತ್ಮನಿಗೆ ಏನು ಇಲ್ಲ ಎಚ್ಚರದೊಳಗೆ ಇಲ್ಲಿ ಕೂತ್ಕೊಂಡಿದ್ದಾನ ನಾನು ನಾನು ಅಭಿಮಾನ ಪಟ್ಟು ಮಾತಾಡ್ತೇನೆ ಅವನಿಗೆ ಸಂತೋಷವೋ ಸುಖವೋ ದುಃಖವೋ ಭಯವೋ ರಾಗ ದೇಹ ಎಲ್ಲ ವಿಕಾರವೂ ಪುಣ್ಯ ಪಾಪಗಳು ಎಲ್ಲ ಆಗ್ತಾ ಇರುತ್ತೆ ಆಗ್ತಾ ಇದೆ ಅಂತ ಅಂದ್ಕೋತಾನೆ ಅವನಿಗೂ ಆಗ್ತಿಲ್ಲ ಒಂದು ಅಚೇತನತ್ವ ಅಂತಃಕರಣ ಅದಕ್ಕೂ ಇಲ್ಲ ಅವಿಕ್ರಿಯತ್ವ ಆತ್ಮನಃ ಆತ್ಮನಿಗೂ ಇಲ್ಲ ಆತ್ಮನಿಗೂ ಇಲ್ಲ ಸತ್ವ ಕ್ಷೇತ್ರಜ್ಞ ಅನ್ನುವಾಗ ಸತ್ವಕ್ಕೋ ಕ್ಷೇತ್ರಜ್ಞ ಸತ್ವ ಅಚೇತನ ಅದಕ್ಕಿಲ್ಲ ಕ್ಷೇತ್ರಜ್ಞ ಅವಿಕ್ರಿಯ ಅವನಿಗೂ ಇಲ್ಲ ಯಾರಿಗೇನು ಅವಿದ್ಯೆಯಿಂದ ಯಾರು ನಂದು ಅವರಿಗೆ
ಯಾರಿಗೋ ಜನ್ಮ ಯಾರಿಗೋ ಸುಖ ದುಃಖ ನಿಮ್ಗ ನಿಂಗೆ ನಿಂಗೆ ನೀ ನಾನು ಅನ್ಕೊಂಡು ನಿಮಗೆ ಹಿಂಗಾಗುತ್ತೋ ಹಿಂಗಾಗಿದ್ಯೋ ನಿಂಗೆ ಗೊತ್ತಾಗ್ತಾ ಇದೆಯೋ ನಿಂಗೆ ಆಗ್ತಾ ಇದೆಯೋ ಗೊತ್ತಾಗ್ತಿದ್ದೆ ನಿಂಗೆ ಆಗ್ತಿಲ್ಲ ಬೈ ಪುಸ್ತಕ ನಿಂಗೆ ಗೊತ್ತಾಗ್ತೀನಿ ಪುಸ್ತಕ ಇಲ್ಲ ಪುಸ್ತಕ ಯಾವ್ದು ಗೊತ್ತಾಗುತ್ತೋ ಗೊತ್ತಾಗಿಸ್ಕೊಂಡು ಗೊತ್ತಾಗ ಮಾತ್ರ ನಿಮಗಿಲ್ಲ ನಿಂಗೆಲ್ಲ ಗೊತ್ತಾಗ್ತಿದೆ ಅಂದ್ರೆ ಗೊತ್ತು ಮಾಡ್ಕೊಳ್ಳೋ ನಿನಗೆ ಏನೂ ಇಲ್ಲ ಗೊತ್ತಾಗಿಸ್ಕೊಂಡದ್ದಕ್ಕೆ ಅರಿವಿಲ್ಲ ಅದಕ್ಕೂ ಅದೇ ಏನಿಲ್ಲ ಆಗಿದೆ ಅರ್ಥ ಇಲ್ಲ ಯಾವ್ದು ಗೊತ್ತಾಗಿಸ್ಕೊಳತ್ತೋ ಅದು ಸುಖ ದುಃಖ ಆಗಿದ್ದು ಅದಕ್ಕೆ ಅರಿವಿಲ್ಲ ಅದು ಯಾರಿಗೂ ಸುಖ ದುಃಖ ಇಲ್ಲ ಅನ್ನೋದೇ ಸಿದ್ಧಾಂತ ನಚಮಾಂ ಈಶ್ವರಂ ತಾನಿ ಭೂತಗ್ರಾಮಸ್ಯ ವಿಷಮ ಸರ್ಗ ನಿಮಿತ್ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ನನ್ನನ್ನ ಆ ಚಕಾರ ಇಲ್ಲವೇ ಇಲ್ಲ ಅನ್ಸುತ್ತೆ ಮಾನ್ ನೈವ ಬದ್ಧಂತ ಏವ ಆಗ್ತದೆ ಈಶ್ವರನಾಗಿರೋ ನನ್ನನ್ನ ಭೂತಗ್ರಾಮವನ್ನ ವಿಷಮವಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಕರ್ಮಗಳು ನೈವ ಬದ್ಧಂತಿ ನಬದ್ಧಂತಿ ನನ್ನನ್ನು ಕಟ್ಟಾಕೋದೇ ಇಲ್ಲ ಏನ್ ಮಾಡಿ ಕಟ್ಟಾಕ ಸಾಧ್ಯವೇ ಇಲ್ಲ ಯಾಕಂದ್ರೆ ಕಟ್ಟಾಕಿಸ್ಕೊಳ್ಳೋನು ಅಲ್ಲ ನಾನು ಬೆಳಕನ್ನು ಬೆಳಗುವಾಸನು ಬೆಳಕಿಗೆ ಪದಾರ್ಥದ ಅಂಟಿಲ್ಲ ಪದಾರ್ಥ ಏನು ಅದಾದ್ರು ಎಂತಾದ್ರು ಪದಾರ್ಥ ಬೆಳಕಿಗೆ ಏನಾಗಲ್ಲ ಬೆಳಕಿಗೂ ಸಾಕ್ಷಿ ಬೆಳಕನ್ನು ಬೆಳಗುವ ನನಗೆ ಯಾವ ಲೇಪವೂ ಇಲ್ಲ ಅಂಟು ಇಲ್ಲ ಅದು ಅಧಂಗ ವಿದ್ಯೆಯಿಂದ ಅಧಂಗ ಅನ್ಕೋತೀನಿ ಅಷ್ಟೇ ಆ ಅಭಿಮಾನವೇ ಆಗಿದೆ ಎಂದಕ್ಕೆ ಇದು ಸಾಕ್ಷಿ ತತ್ ಕರ್ಮಣ ಅಸಂಬಂಧಿತ್ವೇ ಕಾರಣಮಾಹ ಈ ಸಂದರ್ಭದಲ್ಲಿ ಕರ್ಮಗಳು ಆತ್ಮಕ್ಕೆ ಸಂಬಂಧಪಟ್ಕೊಂಡಿಲ್ಲ ಅಂತಂದಲ್ಲ ಆ ವಿಷಯಕ್ಕೆ ಏನು ಆ ವಿಷಯದಲ್ಲಿ ಕಾರಣ ಏನು ವೈಷಯಿಕ ಸಪ್ತಮಿ ಅಸಂಬಂಧಿತ್ವೇ ಅಂತ ಸಂಬಂಧಪಟ್ಕೊಂಡಿಲ್ಲ ಅನ್ನುವ ವಿಷಯದಲ್ಲಿ ಕಾರಣವನ್ನು ಹೇಳುತ್ತಾರೆ ಕರ್ಮಗಳು ಆತ್ಮನಿಗೆ ಸಂಬಂಧಪಟ್ಕೊಂಡಿಲ್ಲ ಅದು ಸೇರಿದ್ದಲ್ಲ ಅನ್ನೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಅದನ್ನು ಹೇಳುತ್ತಾನೆ ಪರಮಾತ್ಮ ಉದಾಸೀನಂ ಅದಾಸೀನಂ ಅದೇ ಕಾರಣ ಉದಾಸೀನಂತೆ ಕೂತವನು ಅಂತ ಇದು ಬರೀತಾರೆ ಯಥಾ ಉದಾಸೀನ ಉಪೇಕ್ಷಕ ಕಶ್ಚಿತ್ ತದ್ವದಾಸೀನಂ ಆತ್ಮನಃ ಅವಿಕ್ರಿಯತ್ವ ಅಲ್ಲಿ ಉಪೇಕ್ಷಕನಾದವನು ಉದಾಸೀನ ಕೂತ್ಕೊಳ್ಳೋದು ಕ್ರಿಯೆ ಉಂಟು ಇಲ್ಲಿ ಅದು ಇಲ್ಲ ಉದಾಸೀನಾದವನಂತೆ ಅನ್ನೋದ್ರಲ್ಲೇ ಉದಾಸೀನ ಆದವನಿಗೆ ತನ್ನಲ್ಲೂ ಕರ್ತೃತ್ವ ಇದೆ ನಾನು ನೋಡ್ತಾ ಇದ್ದೀನಿ ಕೂತ್ಕೊಂಡಿದ್ದೀನಿ ಅನ್ನೋ ಅಭಿಮಾನ ಕರ್ತೃತ್ವ ಅದು ಇಲ್ಲ ಆ ಪರಮಾತ್ಮನಿಗೆ ಉದಾಸೀನಂತೆ ಅನ್ನೋ ವಿವೇಕ್ಷಿತ ಅಭಿಷೇಕ ತಗೋಬೇಕು ಅವನಿಗೆ ಅದರ ಸಂಬಂಧ ಹೇಗಿಲ್ಲವೋ ಹಾಗೆ ಯಾವ ಸಂಬಂಧವೂ ನನಗಿಲ್ಲ ಅಂತ ಉದಾಸೀನ ಆಗಿರೋದ್ರಿಂದ ಅಲ್ಲ ಉದಾಸೀನ ಆದವನಲ್ಲೂ ಕರ್ತೃತ್ವ ಇದೆ ಲೋಕದಲ್ಲಿ ಅದು ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಉದಾಸೀನವತ್ತು ದೃಷ್ಟಾಂತದಲ್ಲಿ ಉದಾಸೀನಾದವನಿಗೆ ಹೇಗೆ ಆ ನೋಡಿದ್ದರ ದುಃಖವೂ ಇಲ್ಲ ಸುಖವೂ ಇಲ್ಲ ಫಲವೂ ಇಲ್ಲ ಅನಿಷ್ಟವೂ ಇಲ್ಲ ಹಾಗೆ ನನಗೆ ಯಾವುದೂ ಇಲ್ಲ ಅಂತಿದ್ದಾನೆ ಅದು ನೋಡುವ ಆತನಿಗೆ ಉದಾಸೀನ ಆದವನು ಲೋಕದಲ್ಲಿ ಉದಾಸೀನ ನೋಡುವ ಕರ್ತೃತ್ವ ಬುದ್ಧಿಯಿಂದ ನೋಡ್ತಿರ್ತಾನೆ ಅವನು ಆ ಕರ್ತೃತ್ವ ಇಲ್ಲ ಅವನಿಗೆ ಉದಾಸೀನ ಪರಮಾತ್ಮ ಪ್ರಕೃತಿಯನ್ನ ಅಥವಾ ಪ್ರಪಂಚವನ್ನು ಬೆಳಗುವ ಉದಾಸೀನ ಪ್ರತಿಯಾದ ಲೋಕದ ಉದಾಸೀನ ಅಂತ ಸುಮ್ಮನೆ ನೋಡ್ತಾ ಕ್ರಿಯಾ ಕರ್ತೃತ್ವ ಇದೆ ಅನ್ಕೋಬೇಡಿ ಕ್ರಿಯೆ ಇಲ್ಲ ನೋಡುದು ಅರಿವಿನಲ್ಲಿ ಕ್ರಿಯೆ ಇಲ್ಲ ಅರಿವಿನ ಕ್ರಿಯೆ ಇದ್ದೆ ಆ ಕ್ರಿಯೆಯನ್ನು ಬೆಳಗಿದ್ದು ಅರಿವೋ ಜಡವೋ ಜಡ ಅರಿವಿನ ಕ್ರಿಯೆ ಬೆಳಗಲ್ಲ ಅರಿವಿನ ಕ್ರಿಯೆಯನ್ನ ಅರಿವು ಬೆಳಗತ್ತೆ ಅಂದ್ರೆ ಬೆಳಗಿಸಿಕೊಂಡ ಕ್ರಿಯೆ ಬೇರೆ ಬೆಳಗಿದ ಅರಿವು ಬೇರೆ ಮತ್ತೆ ಅರಿವಲ್ಲಿ ಕ್ರಿಯೆ ಇಲ್ಲ ಅಂತ ಆಗುತ್ತೆ ತನ್ನಲ್ಲಿರುವ ಕ್ರಿಯೆ ತಾನೇ ಹೇಳುತ್ತಿಂದ ಕರ್ಮಕರ್ತೃತ್ವ ವಿರೋಧ ಆಗುತ್ತೆ ಹಾ ತನ್ನಲ್ಲಿ ಕ್ರಿಯೆ ಇದೆ ಅಂತ ತಾನು ನೋಡುತ್ತೆ ಅಂದ್ರೆ ಕರ್ಮಕರ್ತೃತ್ವ ಹೊಂದಲ್ಲ ಹಾಗಾಗಿ ಉದಾಸೀನಂತೇನೆ ಉದಾಸೀನನಾದ ಮನುಷ್ಯ ಉಪೇಕ್ಷಕನಾದವನು ಅಸಡ್ ಉಪೇಕ್ಷಕ ಅಂದ್ರೆ ಅಸಡ್ಡೆ ಅದೇ ನೆಗ್ಲೆಕ್ಟ್ ತಟಸ್ಥ ತೂಷ್ಟಿ ಸುಮ್ಮನೆ ಇದ್ದಾನೆ ಅವನಂತೆ ಆತ್ಮ ಇದ್ಕೊಂಡಿದ್ದಾನೆ ಅವಿಕ್ರನಾಗಿರೋದನ್ನ ಆತ್ಮ ಅವಿಕ್ರನಾಗಿರೋದೇ ಉದಾಸೀನ ಆಗಿದ್ದಾನೆ ಅಂದ್ರೆ ಕೇಳಿ ಉದಾಸೀನ ಆಗಿದ್ರೆ ಅವಿಕ್ರಿಯನೋ ಅವಿಕ್ರಿಯನ ಉದಾಸೀನೋ ಅಂದ್ರೆ ಎರಡು ವಿಶೇಷ ಅಲ್ಲ ಒಂದೇ ಸ್ವಲ್ಪನೇ ಏನೇ ಪದ ಹಾಕಿದ್ರು ಆಂಗಲಿಂದ ಹಾಕ್ಬೇಕು ಹೊರತು ಅವನ ಕಡೆ ಪದ ಹಾಕಕ್ಕಾಗಲ್ಲ ದೃಷ್ಟಿಕೋನ ಅಸಕ್ತಂ ಫಲಾಸಂಗ ರಹಿತಂ ಅಭಿಮಾನ ವರ್ಜಿತಂ ಅಹಂಕರೋಮಿ ಇತಿ ತೇಷು ಕರ್ಮಸು ಅಸಕ್ತನ ಇಟ್ಟುಕೊಳ್ಳದವನು ಫಲಾಸಂಗವಿಲ್ಲ ಫಲಾಸಂಗವೂ ಇಲ್ಲ ಕ್ರಿಯಾಸಂಗವೂ ಇಲ್ಲ ಅಭಿಮಾನ ಬೆಳೆದ ನಾನು ಅನ್ನುವ ಒಂದು ಈ ಪ್ರಾತಿಷ್ಠಿಕ ರೂಪ ಒಂದು ಎದ್ದುಕೊಂಡ ಒಂದು ಪರಿಚಿತ ರೂಪ ಇದೆಯಲ್ಲ ಅದು ಇಲ್ಲ ಆ ಕಾಲಕ್ಕೆ ನಾನು ನಾನು ಅಂತ ಹೇಳಿ ಒಂದು ಫೀಲಿಂಗ್ ಆಗುತ್ತಲ್ಲ
ಆ ಫೀಲಿಂಗು ಆಗ್ತಿಲ್ಲ, ಅದು ಉಪಾಧಿಗೆ ಸೇರಿದ್ದೆ. ಅದು ಎಷ್ಟು ಆಶ್ಚರ್ಯ ಅಂದ್ರೆ, ಆ ಉಪಾಧಿ ಎಲ್ಲಿಂದ ಆರಂಭವಾಗುತ್ತೆ ಅಂತ ಕೇಳಿದ್ರೆ, ಅಂತಃಕರಣದಲ್ಲಿ ನಾನು ಅಂತ ಅಂದ್ಕೊಂಡ್ಮೇಲೆ ಅಂತಃಕರಣ ನಾನಾಗ್ತಾನೋ, ಅಂತಃಕರಣ ಬಂದ್ಮೇಲೆ ನಾನಾಗ್ತಾನೋ ಬಿಡ್ಸಕ್ಕೆ ಆಗಲ್ಲ. ಎರಡೂ ಕಲ್ಪಿತವೇ, ನಾನು ಅನ್ನೋದು ಕಲ್ಪಿತ, ಅಂತಃಕರಣವು ಕಲ್ಪಿತ. ಅದು ತದ್ರಹಿತವಾದ ಕೇವಲ ರೂಪ ಸುಶಿಕ್ತಿಯಲ್ಲಿ ಅನುಭವ ಬರುತ್ತೆ. ಈಗಲೂ ಅನುಭವದಲ್ಲಿ ಇದೆ, ಆ ಕಡೆ ಗಮನ ಇಲ್ಲ ಅಷ್ಟೆ. ಯಾವಾಗಲೂ ಅವಿಕ್ರಿಯ, ನಾವು ಯಾವಾಗಲೂ ಅಭಿಮಾನ ಇಲ್ಲ. ಅಭಿಮಾನವಿಲ್ಲದ ಫಲಾಸಂಗವಿಲ್ಲದೆ ಇರತಕ್ಕವರಾಗಿ ಇರೋದ್ರಿಂದ ನಾನು ಅವುಗಳಲ್ಲಿ ಆ ಕರ್ಮಗಳಲ್ಲಿ ನಾನ್ ಮಾಡ್ತೀನಿ ಅಂತ ಅಭಿಮಾನ ಇಲ್ಲ. ಹಾಗಾಗಿ ನಂಗೇನು ಅಂಟಲ್ಲ, ಅಂಟೋದಕ್ಕೆ ಅಭಿಮಾನವೇ ಕಾರಣ ಅಂತ. ಹೌದು, ಈ ನಮ್ಗೆ ಯಾವ್ದಕ್ಕೊಂದು ಅಭಿಮಾನ ಪಡ್ಕೊಳ್ತಾ ನಮ್ಗೆ ಏನು ಭಯ ಆಗಲ್ಲ, ತಪ್ಪ ಆಗಲ್ಲ. ಮಗ ಅಂತ ಅಭಿಮಾನ ಪಡ್ಕೊಂಡಿರ್ತಾನೆ, ಏನ್ ಮಾಡ್ತೀನಿ, ಏನೋ ಮಗನಿಗೂ ಅಭಿಮಾನ ಹೋಗಿ, ನನ್ನ ಮಗನು ಅಲ್ಲ, ಏನೋ ನಮ್ಗೆ ಸಂಬಂಧ ಇಲ್ಲ ಬಿಟ್ಟ. ಮಗ ಏನಾದ್ರೂ ಅನಿಸೋದೇ ಇಲ್ಲ. ಅದನ್ನೇ ಸೂತ್ರವಾಸಿಲಿ ಸಮಾಜ ಸೂತ್ರಲ್ಲ, ಸನ್ಯಾಸ ಮಾಡಿ ಆ ಮಗ ಹತ್ತ ಅಂದ್ರು ಕುಂಡಲ ಇದಾಯ್ತು ಅಂತಂದ್ರು, ಕುಂಡಲಿತ್ವಾಗಿ ಉಳ್ಳ ಅಭಿಮಾನ ಇದ್ದಾಗ ಸಂತೋಷವೂ ದುಃಖ ಆಗ್ತಿತ್ತು. ಸನ್ಯಾಸ ಮಾಡಿದ್ಮೇಲೆ ಅಭಿಮಾನ ಬಿಡು, ಸನ್ಯಾಸ ಅಂದ್ರೆ ಅಭಿಮಾನ ಬಿಡೋದೆ. ಅಭಿಮಾನ ಬಿಟ್ಟ ಅಂದ್ರೆ ಅವನು ದುಃಖವಾಗಲ್ಲ, ಸಂತೋಷವೂ ಇಲ್ಲ. ಅಭಿಮಾನ ಬಿಡೋದೇ ಮನುಷ್ಯ ನೆಮ್ಮದಿಗೆ ಸ್ವಸ್ಥತೆಗೆ ಕಾರಣ ಅಂದ್ರೆ, ಅದು ಎಷ್ಟು ಸಿಂಪಲ್, ನಮ್ಗೆ ಅದು ಮಾಡಕ್ ಆಗ್ತಿಲ್ಲ. ಅಭಿಮಾನ ಬಿಡೋ ಕಷ್ಟ ಆಗ್ತಾ ಇದೆ, ಏನು ಬಿಡ್ಬೇಕಾಗಿಲ್ಲ, ಎಲ್ಲ ಎಲ್ಲ ಇಟ್ಕೊಳ್ಳಿ. ಅಭಿಮಾನವನ್ನು ಬಿಟ್ಬಿಡಿ, ಅಭಿಮಾನ ಬಿಟ್ಬಿಟ್ರೆ ಎಲ್ಲ ಬಿಟ್ಟ ಹಾಗೆ. ಅದು ಅಭಿಮಾನ ಬಿಟ್ಟೇ ಒಂದು ಅಭಿಮಾನ ಆಗಿರುತ್ತೆ, ಬಹಳ ಸೂಕ್ಷ್ಮ. ಅಭಿಮಾನ ಬಿಟ್ಟೆ ಅಂತಿದ್ಯಲ್ಲ, ನಾನು ಇದ್ಕೊಂಡು ಅಭಿಮಾನ ಬಿಡೋದಲ್ಲ, ನಾನು ಅನ್ನೋದು ಸೇರಿಸ್ಕೊಂಡು ಅಭಿಮಾನ ಬಿಡ್ಬೇಕು. ನಾನು ಅನ್ನೋದು ಹೋಗ್ಬೇಕು ಅಭಿಮಾನದಲ್ಲಿ. ಏನ ತ್ಯಜಸಿ ತತ್ತೇಜ, ಬಿಟ್ಟೆ ಅನ್ನೋದನ್ನು ಬಿಟ್ಟೆ ಅಂತ, ಬಿಟ್ಟೆ ಸರಿ ಬಿಟ್ಟೆ ಕಟ್ಕೊಂಡೆ ಅನ್ನೋದು ಎರಡು ಅಭಿಮಾನವೇ. ಅತಃ ಅನ್ಯಸ್ಯಾಪಿ ಕರ್ತೃತ್ವಾಭಿಮಾನ ಭಾವ. ಹಲೋ, ಫಲಾಸಂಗಾಭಾವಶ್ಚ ಅಬಂಧ ಕಾರಣ, ಅನ್ಯಥಾ ಕರ್ಮಭಿರ್ಬದ್ಧತೆ ಮೂಢಃ. ಕೋಶಕಾರವತ್ ಇತ್ಯಭಿಪ್ರಾಯ. ಇಲ್ಲಿ ಕೊಟ್ಟಿದ್ದಾನೆ ರೇಷ್ಮೆ ಹುಳ ದೃಷ್ಟಾಂತವನ್ನ, ಹಾಗಾಗಿ ಗ್ಯಾಪ್ ಆಗ್ತಾ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಭಾಷೆಗಳು. ಇವಾಗ ಪರಮಾತ್ಮ ಹೀಗಾದ್ರಿಂದ ಅನ್ಯಸ್ಯಾಪಿ ಲೋಕದ ಜನರಿಗೂ ಇವಾಗ ಅಪ್ಲೈ ಮಾಡ್ತಿದ್ದಾರೆ. ಪರಮಾತ್ಮನಿಗೆ ಅಭಿಮಾನವಿಲ್ಲ, ಅದರಿಂದ ಅವನಿಗೆ ಬಂಧವೂ ಇಲ್ಲ, ಸುಖವೂ ಇಲ್ಲ, ಅದಕ್ಕೆ ಜನ್ಮ ಕರ್ತೃತ್ವ ಇಲ್ಲ ಅಂತ. ಅನ್ಯಸ್ಯಾಮಿನ ಲೌಕಿಕಸ್ಯಾಪಿ ಪುರುಷಸ್ಯ, ಲೋಕದಲ್ಲಿರುವ ಮನುಷ್ಯನಿಗೂ ಯಾರಿಗಾದರೂ ಕರ್ತೃತ್ವ ಆದ ಅಭಿಮಾನ ಇಲ್ಲ ಅಂತ ಆಯ್ತು. ವಿವೇಕದಿಂದ ಜ್ಞಾನದಿಂದ ಬಾಧೆ ಆಯ್ತು ಅಂತ ಆದ್ರೆ ಕರ್ತೃತ್ವ ಭಕ್ತೃತ್ವ ಜ್ಞಾತೃತ್ವ ಅದೇ ಕರ್ತೃತ್ವ, ಅದು ಅಭಿಮಾನ ಅಭಾವ ಇದೆ. ಅದು ಫಲಸಂಗ, ಫಲಾಸಂಗ, ಫಲದಲ್ಲಿ ಆಸಂಗ ಅಂಟ್ಕೊಳ್ಳೋದು, ಅದಿಲ್ಲ ಅನ್ನೋದಿದೆಯಲ್ಲ, ಅದೇ ಅಬಂಧಕ್ಕೆ ಕಾರಣ, ಬಂಧವಿಲ್ಲದಿರೋದಕ್ಕೆ. ಎಲ್ಲೂ ಅಷ್ಟೇ, ಯಾವ ಜಾಗದ ಅಭಿಮಾನ, ದೇಶದ ಅಭಿಮಾನ, ಭಾಷೆಯ ಅಭಿಮಾನ, ಕುಲದ ಅಭಿಮಾನ, ವಂಶದ, ಊರಿನ, ಎಲ್ಲ ಅಭಿಮಾನ ಬರುತ್ತೆ. ಏನಪ್ಪ ನಮ್ಮೂರು ಅಂತ ಒಂದು ವಿಶೇಷ ಅಭಿಮಾನ, ಯಾಕೆ ಗೊತ್ತಿಲ್ಲ. ಆ ಹುಟ್ಟಿ ಸಮಸ್ಯೆ ಇದ್ದು ಬಿಟ್ಟರೆ ಅಭಿಮಾನ, ಒಂದು ಪಾರ್ಕಲ್ಲಿ ಒಂದು ದಿನ ಒಂದು ಕಲ್ ಮೇಲೆ ಹೋಗಿ ಕೂತ್ಕೊಳ್ತಾ ಇದ್ರು, ಅದ ಮೇಲೆ ಒಂದು ಅಭಿಮಾನ ಬರುತ್ತೆ. ಇನ್ನೊಂದು ಯಾರು ಹೋಗಿ ಕೂತ್ಕೊಂಡ್ರೆ, ಇವನ್ ಕಲ್ ನನ್ ಜಾಗ ಯಾರು ಕೂತಿದ್ದೆ, ನನ್ ಜಾಗ ಇದ್ದಾರೆ, ದಿನ ಕೂರ್ತಿದ್ದೆ, ಇವತ್ತು ಯಾರೋ ಕೂತಿದ್ದಾರೆ ನನ್ ಜಾಗದಲ್ಲಿ ಅಂತ. ಅಯ್ಯ ಇಡೀ ಪಾರ್ಕೆ ಯಾರದ್ದು, ಆ ಕಲ್ಲು ಯಾರು, ನನ್ ಜಾಗ ಅಂತ. ಕೆಟ್ಟ ಅಭಿಮಾನ ಹೆಂಗ್ ಕೂರುತ್ತೆ ಅಂತ, ಬಹಳ ಸೂಕ್ಷ್ಮ ಅದು. ನಾಗರಾಜ ಎರಡು ರೂಪಾಯಿ ಟಿಕೆಟ್ ತಗೊಂಡು ನನ್ ರೈಲ್ ಬರ್ಲಿತಾನೆ, ಎರಡು ರೂಪಾಯಿ ಟಿಕೆಟ್ ತಗೊಳ್ತಾನೆ, ನನ್ ಟ್ರೈನ್ ಬರ್ಲೇ ಇಲ್ಲ ಅಂತಾನೆ. ನನ್ ಟ್ರೈನ್ ಎರಡೇ ರೂಪಾಯಿ ಟಿಕೆಟ್, ನನ್ ಟ್ರೈನ್ ನನ್ ಟ್ರೈನ್ ಬಂದಿಲ್ಲ ಅಂತಾನೆ. ಚೆನ್ನಾಗಿದೆ, ದುಷ್ಟ ಅಂತ, ಅಷ್ಟ ಅಭಿಮಾನ, ಸೂಪರ್ ದುಷ್ಟ ಅಂತ. ನನ್ ಟ್ರೈನ್ ಬಂದ, ನಮ್ ಟ್ರೈನ್ ಬೇರೆ, ಟಿಕೆಟ್ ಅಂತಲ್ಲ, ಎರಡೇ ರೂಪಾಯಿ ಕೊಟ್ಟಿರೋದು. ಹೌದು, ಎರಡು ರೂಪಾಯಿ ಟಿಕೆಟ್, ನನ್ ಟ್ರೈನ್ ಆಗ್ಬಿಡ್ತದ. ಹೌದು, ನನ್ ಟ್ರೈನ್ ಬಂದ ಅಷ್ಟೊತ್ತಂಕ ಏನಿಲ್ಲ, ಟಿಕೆಟ್ ತಗೊಂಡ್ಮೇಲೆ ನನ್ ಟ್ರೈನ್ ಬಂದಿಲ್ಲ ಅಂತ.
ಸಾಧನಾ ಮಾರ್ಗದಲ್ಲಿ ಹೇಳ್ತಾ ಇದ್ದಾರೆ. ಸಾಧನೆ ಅನ್ನೋದೇ ಒಂದು ಕ್ರಿಯೆ ಅಲ್ವಾ ಗುರುಗಳೇ? ಈ ಅಭಿಮಾನ ಬಿಟ್ಕೊಳ್ಳೋದು ಅನ್ನೋದು, ಬಿಟ್ಕೊಳ್ಳೋದು ಅನ್ನೋದು ಕ್ರಿಯಾಪದದ ಅರ್ಥವಲ್ಲ, ಅನ್ನೋದು ಕರೆಕ್ಟ್. ಆದ್ರೆ ಬಿಟ್ಕೊಳ್ತಾ ಇದ್ದೀನಿ, ಬಿಟ್ಕೊತಾ ಇದ್ದೀನಿ ಅನ್ನೋದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಇದೆಯಲ್ಲ. ಅಷ್ಟೇ, ಹಾಗು ಬೇರೆ ಪ್ರಯತ್ನ ಬಿಟ್ಕೊಳ್ಳಿ, ಬಿಟ್ಕೊಳ್ತಿದ್ದ ಪ್ರಯತ್ನ ಮಾಡ್ಬೇಕು. ಬೇರೆ ಪ್ರಯತ್ನಕ್ಕಿಂತ ಇದು ಆಸೆ, ಬೇರೆ ದುಡ್ಡಿಗಾಗಿ ಕೀರ್ತಿಗಾಗಿ ಇನ್ನೊಂದಕ್ಕಾಗಿ ಪ್ರಯತ್ನ ಮಾಡೋಕ್ಕಿಂತ ಅಭಿಮಾನ ಬಿಟ್ಕೊಳ್ಳೋ ಪ್ರಯತ್ನ ಮಾಡೋದು ಬೆಟರ್ ಅಂತೀವಿ. ಆಮೇಲೆ ನಿಜವಾಗಿ ಬಿಟ್ಕೊಳ್ಳೋದು ಅನ್ನೋದು ಇಲ್ಲ, ಕಟ್ಕೊಳ್ಳೋದು ಅನ್ನೋದು ಇಲ್ಲ, ಎರಡು ಸುಳ್ಳು ಅಂತ ಗೊತ್ತಾಗದೆ ನಿಜವಾಗ ಬಿಟ್ಕೊಳ್ಳೋದು. ಅದು ಆ ಜ್ಞಾನ ಉಂಟಾಗುವವರೆಗೂ ಏನೋ ಒಂದು ಮಾಡೋ ಸ್ವಭಾವ ಇರುತ್ತಲ್ಲ, ಅಭಿಮಾನ ಬಿಟ್ಕೋ ಅಂತ ಉಪದೇಶ ಮಾಡ್ತೀವಿ ಅಷ್ಟೇ. ಅಜ್ಞಾನ ಇರೋರಿಗೆ ಕರ್ತೃತ್ವ ಬುದ್ಧಿ ಇರೋರಿಗೆ ಇಲ್ಲ. ಇಲ್ಲಿ ಇಲ್ಲಿ ಅವ್ರು ಹೇಳ್ತಾ ಇರೋದ್ರಲ್ಲಿ ಉದಾಸೀನತ್ವವನ್ನ, ಉದಾಸೀನದಲ್ಲಿ ಇರಬೇಕು ಅನ್ನೋದೇ. ಆ ಉದಾಸೀನತ್ವ ಅನ್ನೋದು ಒಂದು ಟೈಪ್ ಆಫ್ ಫೀಲಿಂಗ್, ಅದೇನೋ ಒಂದಾಗಬೇಕಲ್ಲ. ಅದು ಪದದಲ್ಲಿ ಹಾಗಿದೆ, ಆದ್ರೆ ಅರ್ಥದಲ್ಲಿ ಉದಾಸೀನಂತೆ ಇದೆ. ಉದಾಸೀನ ವಚ್ಚ ಹೇಳಿದ್ರಿಂದ ಉದಾಸೀನ ಆದ್ರೂ ಹೇಗೆ ಯಾವ್ದಕ್ಕೂ ಅಂಟ್ಕೊಂಡಿರಲ್ವೋ ಹಾಗೆ ನಿನ್ನ ಅವಿಕ್ರನಾಗಿರು ಅಂತ ದೃಷ್ಟಾಂತ ಅಷ್ಟೇ. ಅಲ್ಲ, ಲೋಕ ಉದಾಸೀನ ಆಗಿದ್ದು ಉದಾಸೀನ ಆಗಿದ್ದು ಅಲ್ಲ, ಕರ್ತೃತ್ವ ಬುದ್ಧಿಯಿಂದ ಉದಾಸೀನ ಆಗುತ್ತೆ ಆಗಲ್ಲ. ಅಲ್ಲ, ಯಾವ್ದಕ್ಕೋ ಉದಾಸೀನ, ಹೊಡೆದಾಟಕ್ಕ ಉದಾಸೀನ, ಆ ಇದಕ್ಕೆ ಉದಾಸೀನ ಅಂದ್ರೆ ನನಗದ ಸಂಬಂಧಪಟ್ಟಿದೆ ಅಂತ ಅಷ್ಟೇ ಅರ್ಥ. ಅದು ನಾನು ಕರ್ತೃ ಅಲ್ಲ ಅಂತ ಅರ್ಥ ಅಲ್ಲ. ಅದು ಏನು ಮಾಡೋದಿಲ್ಲ ಅನ್ನೋದು ಮಾಡೋನಲ್ಲ ಅಂತಲ್ಲ, ಮಾಡೋದಿಲ್ಲ ಅನ್ನೋ ಕರೆಕ್ಟ್, ಅದು ಮಾಡೋನಲ್ಲ ಅಂತ ಹೋಗಿಲ್ಲ. ಆ ಮಾಡೋನಲ್ಲ ಅನ್ನೋದನ್ನ ಅರ್ಥ ಹೇಳಕ್ಕೋಸ್ಕರ ಉದಾಸೀನಂತೆ ಅಂತ. ಉದಾಸೀನ ಆದವನು ಹೇಗೆ ಅದಕ್ಕೆ ಮಾಡೋನಲ್ವೋ ಹಾಗೆ ಇದು ಮಾಡೋನು ಅನ್ನೋದು ಅಲ್ಲ ಅಂತ ತಿಳ್ಕೊಳ್ಬೋದು. ಉದಾಸೀನ ಆದವನು ಆ ಒಂದು ಇದಕ್ಕೆ ಉದಾಸೀನ, ಅದೇ ಪೂರ್ಣವಾದ ಅಕರ್ತಾರ್ಥ ಸ್ವಲ್ಪ ಜ್ಞಾನ ಇಲ್ಲ. ಅದು ಇಲ್ಲಿ ಉದಾಸೀನ ಬರ್ತಾಗ ಇವನು ಹೇಗೆ ಆ ಕ್ರಿಯೆಗೆ ಸಂಬಂಧಪಟ್ಟಿಲ್ವೋ ಹೀಗೆ ಅಭಿಮಾನ ಕ್ರಿಯೆಗೂ ಸಂಬಂಧಪಟ್ಟಿಲ್ಲ. ಇವನು ಉದಾಸೀನ ಮತ್ತು ಆಸೀನ ಅಲ್ಲ, ಅವ್ರ ಕ್ರಿಯೆ ಅಂತ ಹೇಳ್ತಿದ್ದು ಹಾಕೂರೋದು ನೋಡೋದು ಅನ್ನೋದು ಒಂದು ಕ್ರಿಯೆ ಇರುತ್ತೆ ಅಂತ ಅದರಲ್ಲಿ. ಆ ನೀ ಹೇಳುದು ಆ ಇನ್ಸಿಡೆನ್ಸ್ ಆ ಘಟನೆಗೆ ಸಂಬಂಧಪಟ್ಟಿಲ್ಲ ಅಂದ್ರೆ ಅಷ್ಟು ಉದಾಸೀನ, ಅದ್ರ ನೋಡೋ ಕ್ರಿಯೆ ಕರ್ತೃತ್ವ ಇರುತ್ತೆ. ಮತ್ತೊಬ್ಬನಿಗೂ ಕರ್ತೃತ್ವಾಭಿಮಾನ ಇಲ್ಲ, ಫಲಾಸಂಗವಿಲ್ಲ ಅನ್ನೋದೇನಿದೆ, ಇದೇ ಅಬಂಧಕ್ಕೆ ಕಾರಣ. ಬಂಧವಿಲ್ಲದೆ ಇರೋದು ಕಾರಣ. ಇಲ್ಲದೆ ಹೋದ್ರೆ ಕರ್ಮಗಳಿಂದ ಅವನು ಬದ್ಧರಾಗ್ತಾನೆ. ಯಾಕೆಂದ್ರೆ ಮೂಢ ಮೋಹ ವೈಚಿತ್ಯ, ಅಲ್ಲಿ ಅವಿವೇಕ ಬಂತು. ರೇಷ್ಮೆ ಹುಳ ತಾನೇ ಬಿಟ್ಕೊಂಡ ದಾರಕ್ಕೆ ತಾನು ಸಿಕ್ಕಾಕೊಳ್ಳೋ ಹಾಗೇನೆ ತಾನು ಮಾಡಿರೋ ಪುಣ್ಯ ಪಾಪಕ್ಕೆ ಸಿಕ್ಕಾಕೊಂಡು ಒಂದು ದೇಹೇಂದ್ರ ಮನೋಬುದ್ಧಿ ಅನ್ನುವಂತ ಗೂಡೊಳಗೆ ಸಿಕ್ಕಾಕೊಂಡ್ಬಿಟ್ಟೆ. ಈಗ ರೇಷ್ಮೆ ಹುಳ ಆ ಗೂಡಿಗೆ ಸಿಕ್ಕಾಕೊಳ್ತ, ಇವನು ಇದನ್ ಗೂಡು, ಈ ಗೂಡು ಸಿಕ್ಕಾಕೊಂಡ್ಬಿಟ್ಟ, ಒಳಗ್ ಬಂದ. ಈ ಒಳಗಿರೋ ಜೀವ ಅನ್ನೋದು ರೇಷ್ಮೆ ಹುಳ, ಈ ಗೂಡು ಯಾವುದು ಅಂದ್ರೆ ಆ ರೇಷ್ಮೆ ಇದು ನೂಲು. ಇದಿಂದ ರೇಷ್ಮೆ ನೂಲು ಅಂತೆ ಒಳ್ಳೆ ವೆಲ್ವೆಟ್ಟು ಒಳ್ಳೆ ಇದು ಬಟ್ಟೆ ಸ್ಕಿನ್ನು. ಆ ಎಷ್ಟು ಸುಂದರವಾಗಿದ್ದಾನೆ, ಆಗಿದ್ದಾನೆ, ಹೇಗಿದ್ದಾನೆ ಅಂತ ಎಲ್ಲ ಅದೆ. ಅದಕ್ಕೆ ಸಿಕ್ಕಾಕೊಂಡು ಒಳಗಿದ್ಕೊಂಡು ಇದು ನಾನು, ಇದು ನಂದು, ಇದಕ್ಕೆ ಅಭಿಮಾನ ಪಟ್ಕೊಂಡು ಇದನ್ನ ಬೆಳೆಸ್ಕೋಬೇಕು, ಉಳಿಸ್ಕೋಬೇಕು. ಬಹಳ ಶತಕದಾಯ ಮಾಡ್ತಾನೆ ಉಳಿಸ್ಕೊಳ್ ಒದ್ದಾಡೋದು ಅಂದ್ರೆ. ಒಂದು ಕೆಮ್ಮನ್ ಬಿಟ್ಟರೆ ಡಾಕ್ಟರ್ ಫೋನ್ ಮಾಡ್ತಾನೆ, ಯಾಕೋ ಡಾಕ್ಟರ್ ಬೆಳಗ್ಗೆ ಕೆಮ್ಮು ಇದಾಗ್ತಿಲ್ಲ ಅಂದಾನೆ. ಕೆಮ್ಮ ನಿಲ್ತಾ ಇಲ್ಲ, ಇನ್ನೊಂದು ಬಿಕ್ಕೈಕೆ ನಿಲ್ತಾ ಇಲ್ಲ, ಇನ್ನೊಂದು ಏನೇ ಬದಲಾವಣೆ ಆದ್ರು ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡ್ತಾನೆ. ಇದನ್ನ ಉಳಿಸ್ಕೋಬೇಕು, ಹೋಗ್ಬಿಡುತ್ತೆ, ಹೋಗೋ ಹೋಗ ಆಗಿರೋದು ಹೋಗ್ಬಿಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾನೆ. ಇಲ್ದೇ ಇರೋದು ಹೋಗೋ ನಿಜವಾಗಿ ಹೋಗೋದಲ್ಲ, ಹೋಗ ಆಗ್ಬಿಟ್ರೆ ಇಲ್ದೇ ಇರೋದು ಅದು ಇದೆ ಅನ್ಕೊಂಡು ಈಗ ಹೋಗ್ಬಿಡತ್ತೆ ಅನ್ಕೊಂಡು ಉಳಿಸ್ಕೋಬೇಕು. ಒದ್ದಾಡ್ತಾ ಒದ್ದಾಡ್ತಾ ಉಳಿಸ್ಕೋಕಾಗಿದ್ರೆ ಅಳ್ತಾನೆ. ಇವೋ ಅನ್ನಿಲ್ಲ, ಇವೋ ಏನೋ ಒಂದು ವಾರದಿಂದ ಹದಿನಿಂದ ತಿಂಗಳಿಂದ ಜ್ವರ ಜ್ವರ ಹೋಗ್ತಾನೆ ಇಲ್ಲ ಅಂತ. ಆಮೇಲೆ ರಿಪೋರ್ಟ್ ನೋಡಿದ್ರೆ ಕ್ಯಾನ್ಸರ್, ಅಯ್ಯೋ ಬ್ಲಡ್ ಕ್ಯಾನ್ಸರ್ ತಗೊಂಡ್ರಿ ಅಂತ ಅಳ್ತಾ ಕೂತ್ಕೋತಾನೆ. ತಾಯಿ ಮಗಳು ಆ ಮಕ್ಕಳು ಎಲ್ಲ ಅಳ್ತಾ ಕೂತ್ಕೋತಾರೆ, ಒಂದು ವಾರ ಅಳ್ತಾರೆ, ಹದಿನ ಅಳ್ತಾರೆ. ಆಮೇಲೆ ಏನ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಟ್ರೀಟ್ಮೆಂಟ್ ಮಾಡಿಸ್ಕೊತಾ ಇರ್ತಾರೆ. ಆಮೇಲೆ ಗೊಟ್ಟಕ್ಕಂತಾರೆ, ಆಮೇಲೆ ಬಾಳೆ ಪಾಯಸ ಹೊಡಿತಾರೆ. ಸತ್ರು ಅಮ್ಮ ಸತ್ರು ಅಪ್ಪ ಅಂದ್ಕೊಂಡು ಆ ಬಾಳೆ ಪಾಯಸ ಮಾಡ್ಕೊಂಡು ತಿನ್ಕೊಂಡು ಕಳ. ಆಮೇಲೆ ಇವ್ರು ಸರದಿ, ಪ್ರತಿಯೊಬ್ರು ಸರದಿ ಬರ್ತಾ ಇರುತ್ತೆ. ಇಬ್ರ ಅಂತೆ
ಆಶ್ಚರ್ಯ ಎಂತ ಮಾಯೆ ಅಂತೀನಿ ನನಗು ಯಾರು ಬಿಡಲ್ಲ ಈ ಮಾಯೆ. ರೇಷ್ಮೆ ಹೊಳುವಂತೆಯೇ ಕರ್ಮದಿಂದ ಬದ್ಧನಾಗ್ತಾನೆ, ಕಟ್ಟಾಕೋತಾನೆ. ತತ್ರ ಭೂತಗ್ರಾಮಿಮಂ ವಿಸಜಾಮಿ ಉದಾಸೀನ ದಾಸೀನಂ ಇದು ಚ ವಿರುದ್ಧ ಮುಚ್ಚತೆ ತತ್ಪರಿಹಾರಾರ್ಥ ಮಾಹ. ಇಲ್ಲಿ ಭೂತ ಗ್ರಾಮಗಳನ್ನ ಭೂತ ಸಮುದಾಯವನ್ನೆಲ್ಲ ನಾನು ಉಂಟು ಮಾಡ್ತೀನಿ ಒಂದು ವಾಕ್ಯ, ನಾನು ಉದಾಸೀನಂತೆ ಇರತಕ್ಕವನು ಇನ್ನೊಂದು ವಾಕ್ಯ. ಏನು ಉದಾಸೀನಂತೆ ಇರುವನಾದ್ರೆ ಭೂತ ಸಮುದಾಯ ಸೃಷ್ಟಿ ಮಾಡುವನಲ್ಲ, ಭೂತ ಸಮುದಾಯ ಸೃಷ್ಟಿ ಮಾಡುವನಾದ್ರೆ ಉದಾಸೀನಾಗಿರುವನಲ್ಲ. ಎರಡನ್ನೂ ಹೇಳ್ತಿದೆಯಲ್ಲ, ಒಂದಕ್ಕೊಂದಕ್ಕೆ ವಿರುದ್ಧ ಆಯ್ತಲ್ಲ. ಈ ಭೂತ ಗ್ರಾಮ ಸೃಷ್ಟಿ ಮಾಡುವನು ಉದಾಸೀನಂತೆ ಇರೋನು ಹೇಳ್ಬಿಡು, ಒಂದೇ ವಾಕ್ಯ ಹೇಳು, ಎರಡೂ ಹೇಳ್ಬೇಡ. ಎರಡು ಹೇಳ್ಬಿಟ್ರೆ ಹೊಂದಲ್ಲ, ತಪ್ಪಾಗತ್ತೆ. ನೀನ್ ಹೆಂಗ್ ಹೊಂದಿಸ್ತೀಯಾ ಅಂತ ಕೇಳಿದ್ರೆ ಅದಕ್ಕೆ ಪರಿಹಾರಕ್ಕಾಗಿ ಮುಂದಿನ ಶ್ಲೋಕ, ಆ ಎರಡು ಶ್ಲೋಕ ಸೇರಿಸಿದ್ರು ಭಾಷ್ಯಕಾರರು. ಭೂತಗ್ರಾಮ ಭೂತ ಸಮುದಾಯವನ್ನೆಲ್ಲ ಸೃಷ್ಟಿ ಮಾಡ್ತೀನಿ ಅಂತ ಒಂದು ವಾಕ್ಯ, ಉದಾಸೀನ ಸುಮ್ಮನೆ ಇರ್ತಕ್ಕನು ಇನ್ನೊಂದು ವಾಕ್ಯ. ಅದೇ ಸುಮ್ಮನೆ ಇರೋದಾದ್ರೆ ಸೃಷ್ಟಿ ಮಾಡಿದೆ ಅನ್ಬೇಡ. ನಮ್ಗೇನಪ್ಪ ನಾವೇನು ಮಾಡೋದಿಲ್ಲ, ಅದೇ ತಿಳಿಸಿ ಹೊಡೆದು ಒಂದೆರಡು ಹೋಗುತ್ತೆ ನನಗೆ ಅಷ್ಟೇ, ಸನ್ಯಾಸಿ ನಾವು ಹೇಳೋದಲ್ಲ ಅಂತ. ಆಮೆಗೆ ಹೊಡಿತಾ ಇತ್ತು ಹುಡುಗರು ಕಲ್ಲಿಂದ, ಆ ಚಿಪ್ ಮೇಲೆ ಏಟು ಬಿಡ್ತಿದ್ವು, ಆ ಚಿಪ್ಪಿಗೆ ಎಷ್ಟು ಏಟು ಬಿದ್ದು ಆಮೆಗೇನು ಆಗ್ತಿರ್ಲಿಲ್ಲ. ಅಯ್ಯಾ ತಿರುಗಿಸಿ ಒಂದು ಎರಡು ಹೊಡೆದ್ರೆ ಸತ್ತೋಗುತ್ತೆಪ್ಪ, ನಾನು ಸನ್ಯಾಸಿ ಇದೆಲ್ಲ ಹೇಳೋದೆ ಅಂತಂದ್ರು ಹೋದ್ರೆ ತಿರುಗಿಸಿ ಹೊಡೆದ್ರೆ ಒಂದೆರಡು ಸಾಯ್ತು ಅಂದ್ರು ಸನ್ಯಾಸಿ ಹೇಳ್ಕೊಟ್ಟು, ನಾನು ಸನ್ಯಾಸಿ ಇದೆಲ್ಲ ಹೇಳೋದೆ ಅಂದ್ರು. ಹೇಳಿದ್ದು ಆಗ್ಬೇಕು, ಹಾ ಹೇಳಿಲ್ಲ ಅಂತ ಅನ್ಸ್ಕೋಬೇಕು. ಅದ್ ಪರಿಹಾರಕ್ಕೆ ಹೇಳ್ತಾನೆ, ಮಯಾಧ್ಯಕ್ಷೇನ ಪ್ರಗತಿ ಸೂಯತೆ ಸಚರಾಚರ ಹೇತುನಾನೇನ ಕೌಂತೇಯ ಜಗತ್ ಪರಿವರ್ತತೆ. ದಿಶಿಮಾತ್ರ ಸ್ವರೂಪೇಣ ಮಯಾಂತ ಅಧ್ಯಕ್ಷೇಣ ಅಂದ್ರೆ ಬರೀ ಚಿನ್ಮಾತ್ರ ಸ್ವರೂಪನಾದ ನನ್ನಿಂದ, ಅಧ್ಯಕ್ಷನಾಗಿರೋ ನನ್ನಿಂದ ಈ ಪ್ರಕೃತಿಯು ಈ ಪ್ರಧಾನವು ಅಥವಾ ಅವ್ಯಾಕೃತವು ಚರಾಚರ ಜಗತ್ತಿನೆಲ್ಲ ಹಡಿಯತ್ತೆ, ಉಂಟು ಮಾಡತ್ತೆ, ಪ್ರಕೃತಿ ಉಂಟು ಮಾಡಿದೆ. ಇವರೆಗೂ ಭೂತಗ್ರಾಮ ಸುಜಾಮಿಯಿಂದ ಈಗ ಪ್ರಕೃತಿ ಮೇಲೆ ಹಾಕಿದ ಇದು ಇದು ಮಾಡುತ್ತೆ. ಎಲ್ಲೆಲ್ಲ ಅಜ್ಜಾರು ಪಾಪ ಅದು ಹೇಗೆ ಕಲಿತಾ ಇದ್ದಾನೆ ಅಂತ, ಇಲ್ಲಿ ನಾನು ಸೃಷ್ಟಿ ಮಾಡದೆ ಅಂದ್ರೆ ಕೆಲವು ರಗಳೇ ಬರುತ್ತೆ ಅಂತ ಹೇಳಿ ಪ್ರಕೃತಿಯನ್ನ ಅಂತಂದ. ಪ್ರಕೃತಿ ಸೃಷ್ಟಿ ಮಾಡುತ್ತೆ ಅಂದ್ರೆ ನೀನ್ ಯಾತಕ್ಕೆ, ನೀನು ಇಲ್ಲ ಇಲ್ಲ ನನ್ನನ್ನು ಬಿಟ್ಟು ಏನು ಆಗಲ್ಲ, ನಾನೇ ಮಾಡಿ ನೀನ್ ಮಾಡಿದ್ ನಿಂಗ್ ಬರುತ್ತಲ್ಲ ಅದು ಇಲ್ಲ ಇಲ್ಲ ಪ್ರಕೃತಿ ಮಾಡುತ್ತೆ ಹಿಂಗ ಹಂಗಲ್ದಾನ ಹಂಗಲ್ದ ಹಿಂಗಲ್ದಾನ ಏನ ತಪ್ಪಿಸ್ಬೇಕೆ ಅಂತ. ಇಲ್ಲಿ ತತ್ವ ಏನು ಮಾಡೋನಲ್ಲ ಮಾಡಿಲ್ಲ ಅಂತ, ಆದ್ರೆ ಮಾಡಿದ್ದುಂಟು ಆಗಿದ್ದುಂಟು ಎಲ್ಲ ಉಂಟಾಗಿದೆ ಅಂದ್ರೆ ಇನ್ನು ಅವನಲ್ಲದೆ ಇನ್ನೊಬ್ಬನಲ್ಲ. ಅವನ್ ನೇರವಾಗಿ ಮಾಡಿದ್ನು ಅಂದ್ರೆ ಇಲ್ಲ, ಮಧ್ಯದಲ್ಲಿ ಪ್ರಕೃತಿ ಒಂದಿಟ್ಕೊಂಡು ಅದರಲ್ಲಿ ಅಡಗಿರೋ ಜೀವರಾಶಿಗಳು ಅವರ ಪುಣ್ಯ ಪಾಪಗಳನ್ನ ತಕ್ಕ ಹಾಗೆ ಅವರವರ ಜನ್ಮ ಅವರವರ ಕರ್ಮ ಅವರ ಪುಣ್ಯ ಪಾಪ ಸುಖ ದುಃಖ ಅದು ಅದಕ್ಕಾಲ ಆಗ್ತಾ ಹೋಗ್ತಾರೆ ಅಂತ ಹೇಳಿ, ಅಧ್ಯಕ್ಷನಾಗಿರೋ ನನ್ನಿಂದ ಅಂದ್ರೆ ದಿಶಿಮಾತ್ರ ಸ್ವರೂಪನಾದ ನನ್ನಿಂದ ಈ ಪ್ರಕೃತಿಯು ಅವಿದ್ಯಾ ಲಕ್ಷಣವಾದ ಅವಿದ್ಯಾ ಕಲ್ಪಿತವಾದಂತಹ ಮಾಯೆ ಪ್ರಕೃತಿ ಅವ್ಯಾಕೃತ ಅವ್ಯಕ್ತ ಪ್ರಧಾನ ಅದು ಚರಾಚರ ಜಗತ್ತನ್ನೆಲ್ಲ ಹಡೆಯುತ್ತೆ ಉಂಟು ಮಾಡುತ್ತೆ. ಅನೇನ ಹೇತುನ ಈ ಕಾರಣದಿಂದಲೇ ಹೇ ಕೊಂತೆಯ ಜಗತ್ತು ವಿಪರಿವರ್ತ ಜಗತ್ತು ಬದಲಾವಣೆಯನ್ನು ಹೊಂದ್ತಾ ಇರುತ್ತೆ. ಆ ಪ್ರಕೃತಿ ಹಡೆದ್ರಿಂದಲೇ ಪ್ರಯೋಗವರೆಗೂ ದಿನಾ ಶೈಲಿ ಆಗ್ತಾನೇ ಇರುತ್ತೆ. ಬೆಟ್ಟ ಗುಡ್ಡಗಳು ಕಡಿಯೋದು, ಕಾಡುಗಳನ್ನೆಲ್ಲ ಕಡಿಯೋದು, ಇನ್ನೆಲ್ಲ ಬೆಟ್ಟ ಹುಟ್ಕೊಳ್ಳೋದು, ಇಲ್ಲ ನದಿಗಳು ಬಚ್ಚೋಗೋದು, ಇಲ್ಲ ನದಿ ಹುಟ್ಕೊಳ್ಳೋದು, ಇಲ್ಲ ಗ್ರಾಮಗಳಲ್ಲಿ ಹುಟ್ಕೊಳ್ಳೋದು, ಇಲ್ಲ ಅದು ಗ್ರಾಮಗಳಲ್ಲಿ ಹೋಗೋದು ಎಲ್ಲ ಆಗ್ತಾ ಇರುತ್ತೆ. ಪ್ರಪಂಚ ಪ್ರತಿ ಕ್ಷಣಕ್ಕೂ ಬದಲಾವಣೆ ಆಗ್ತಾನೇ ಇದೆ. ಬದಲಾವಣೆ ಆಗ್ತಾ ಇದ್ರು ಅದು ಇದಾಗ್ತಾನೇ ನಡೀತಾನೇ ಇರುತ್ತೆ. ಅಲ್ಲ ಪ್ರಕೃತಿಯು ಸರಾಜ ಉಂಟು ಮಾಡುತ್ತೆ ಈ ಕಾರಣದಿಂದ ಅಂತ, ಪ್ರಕೃತಿಯು ಸರಾಜ ಉಂಟು ಮಾಡುತ್ತೆ ಅನ್ನೋ ಕಾರಣದಿಂದ ಅದೇ ಹೇತುದಿಂದ ಈ ಜಗತ್ತು ಬದಲಾವಣೆ ಆಗ್ತಾ ಇರುತ್ತೆ. ಅದು ಪ್ರಕೃತಿಯ ಗುಣಗಳು ತಾನೆ, ಗುಣಗಳು ಚಲ ಸ್ವಭಾವ ತಾನೆ.
ಗುಣಗಳು ಸ್ಥಿರ ಸ್ವಭಾವ ಇಲ್ಲ, ಹಾಗಾಗಿ ಗುಣಗಳ ಕಾರ್ಯವಾಗಿರೋ ಜಗತ್ತು ಚರ ಸ್ವಭಾವ, ಕಣಕ್ಕು ಪ್ರಯೋಗ ಬದಲಾವಣೆ ಆಗ್ತಾನೇ ಇರುತ್ತೆ. ದೇಹವಾಗಲಿ ಹೊರಗಿನ ಪದಾರ್ಥವಾಗಲಿ ಯಾವುದು ಇದಾಗಿರಲ್ಲ, ಪ್ರತಿ ಕ್ಷಣಕ್ಕೂ ಅದು ಹೆಚ್ಚಾಗೋದು ಕಮ್ಮಿ ಆಗೋದು ರೂಪಾಂತರ ಮಾಡೋದು ಡಿಮ್ ಆಗೋದು ಶೈನಿಂಗ್ ಆಗೋದು ಏನೋ ಆಗ್ತಾನೆ ಇರುತ್ತೆ. ಅದು ಅಪೇಕ್ಷಾ ದೃಷ್ಟಿಯಿಂದ ಯಾವುದು ಡಿಮ್ಮು ಯಾವುದು ಶೈನಿಂಗು ಯಾಕೆ ಶೈನಿಂಗು ಯಾಕೆ ಚಂದ ಅದೆಲ್ಲ ಕಲ್ಪನೆ. ಅದಲ್ಲ ಗೋಪಾಲ್ ಬಂದಿದ್ದಾರೆ ಏನು ಹೇಳ್ಬೇಕ? ಅಭಿಕ್ರಿಯಾತ್ಮನ ಅಧ್ಯಕ್ಷೇಣ ಮಾಯ ತ್ರಿಗುಣಾತ್ಮಕ ಅವಿದ್ಯಾಲಕ್ಷಣ ಪ್ರಕೃತಿ ಶೂಯತೆ ಉತ್ಪಾದಯತಿ ಸಚರಾಚರಂ ಜಗತ್ತು. ಸರ್ವತಃ ದುಹಿಮಾತ್ರ ಸ್ವರೂಪೇಣ ಮಯಾಂಗಮಯ, ಎಲ್ಲಾ ರೀತಿಯಿಂದಲೂ ಚೈತನ್ಯ ಸ್ವರೂಪದವನಾಗಿರುವ ನನ್ನಿಂದ, ಏನೋ ಎಲ್ಲವನ್ನೂ ಬೆಳಗುತ್ತಿರುವ ಚೈತನ್ಯ ಸ್ವರೂಪನಾದ ನನ್ನಿಂದ. ಸರ್ವತಃ ಸರ್ವತಃ ದ್ರಷ್ಟಾಂತ, ಅದು ಆಕಾಶ ಹೇಗೆ ಎಲ್ಲಾ ಕಡೆಗೂ ಇದೆಯೋ ಎಲ್ಲಾ ಕಡೆ ಅನ್ನೋದಷ್ಟು ಚೈತನ್ಯ ಗೋಚರವಾಗುವುದರಿಂದ ಚೈತನ್ಯವೇ ಎಲ್ಲಾ ಕಡೆ ಇರೋದು, ಚೈತನ್ಯವೂ ಎಲ್ಲಾ ಕಡೆಯಲ್ಲಿ ಇಲ್ಲ, ಅದು ಎಲ್ಲಾ ಕಡೆಯನ್ನು ಚೈತನ್ಯದಲ್ಲೇ ತೋರೋದ್ರಿಂದ ಚೈತನ್ಯ ಇಲ್ಲಿರೋ ಜಾಗ ಇಲ್ಲ ಅಂತ ನಾವು ಹಾಗೆ ಈ ದೃಷ್ಟಿ ಅಜ್ಜಾದೃಷ್ಟಿ ಹೇಳ್ಬೇಕು. ನೀವು ಎಲ್ಲಾ ಕಡೆ ಚೈತನ್ಯ ಇದೆ ಅಂತ ಹೊಂದಲ್ಲ, ಚೈತನ್ಯದಲ್ಲೇ ಎಲ್ಲಾ ಕಡೆಯನ್ನು ತೋರ್ತಿರೋದು. ಅದು ವ್ಯಾಪಕವಾದದ್ದು, ಪರಿಚ್ಛಿನ್ನವಲ್ಲ, ಬುದ್ಧಿಯಲ್ಲಿ ಮಾತ್ರ ಇರೋದಲ್ಲ, ಅದು ಅದರ ತತ್ವ ಅಖಂಡವಾದದ್ದು ಅಂತ ಹೇಳಿ ಎಲ್ಲವನ್ನೂ ಬೆಳಗುವ ಚೈತನ್ಯ ಮಾತ್ರ ಸ್ವರೂಪದವನಾದ ನನ್ನಿಂದ, ಅವಿಕ್ರಿಯನಾದ ನನ್ನಿಂದ ಮತ್ತು ಅಧ್ಯಕ್ಷನು, ಇನ್ನೊಂದು ವಿಶೇಷ, ಅವಿಕ್ರಿಯನೂ ಅಧ್ಯಕ್ಷನೂ ದಿಶಿ ಮಾತ್ರ ಸ್ವರೂಪನೂ ಆದ ಎಲ್ಲವನ್ನು ಬೆಳಗುವ ನನ್ನಿಂದ ಈ ನನ್ನ ಮಾಯೆಯಾದ ತ್ರಿಗುಣಾತ್ಮಕವಾದ ಪ್ರಕೃತಿ ಇದೆಯಲ್ಲ ಅವಿದ್ಯಾ ಲಕ್ಷಣ, ಅವಿದ್ಯಾಕಲ್ಪಿತವಾದ ಪ್ರಕೃತಿ ಅದರ ಸ್ವರೂಪವೇ ಅವಿದ್ಯಾ ಲಕ್ಷಣ ಅವಿದ್ಯಾತ್ಮಕ. ಅಲ್ಲಿ ಹಾವು ಅನ್ನೋದು ಹೇಗೆ ಅವಿದ್ಯೆ ಎಷ್ಟೆಯೋ ಅವಿದ್ಯೆ ಬಿಟ್ಟು ಹಾವು ಅನ್ನೋದಿಲ್ಲವೋ ಹಾಗೆ ತಪ್ಪಿಕೆ ಬಿಟ್ಟು ಪ್ರಕೃತಿ ಅನ್ನೋದಿಲ್ಲ, ಪ್ರಕೃತಿ ವಿಕಾರ ಗುಣಗಳು ಇಲ್ಲ, ಪ್ರಪಂಚವೂ ಇಲ್ಲ, ಪ್ರಕೃತಿಯೇ ಅವಿದ್ಯಾ ಲಕ್ಷಣ ಆದ್ಮೇಲೆ ಅದರ ವಿಕಾರ ಗುಣಗಳು ಆ ಗುಣ ವಿಕಾರ ಪ್ರಪಂಚವೂ ಎಲ್ಲೂ ಅವಿದ್ಯಾ ಸ್ವರೂಪವೇ, ಅವಿದ್ಯಾಕಲ್ಪಿತ ನಿಜವಾಗಿ ಇಲ್ಲದ್ದು. ಅವುಗಳು ಚರಾಚರ ಜಗತ್ತು ಎಲ್ಲ ಹಡಿಯತ್ತೆ ಅಂದರೆ ಇದೇನೋ ಆಗತ್ಯ ಇಲ್ಲದ್ದಾದ ತೋರಿಕೆಯಾದ ಪ್ರಕೃತಿಯಿಂದ ಗುಣದಿಂದ ಚರಾಚರ ಜಗತ್ತೆಲ್ಲ ಬರುತ್ತೆ ಅಂದ್ರೆ ಇದೆಂತದ್ದಾಯ್ತು ಅವಾಗ, ಇದು ಇಲ್ಲದ್ದು ಅಂತ ಆಯ್ತು, ಏನು ಇರೋದಾಗಿರ್ಲಿಲ್ಲ, ಇಲ್ಲದ್ರಿಂದ ಇರೋದು ಬರೋದಪ್ಪ. ಕಲ್ಪಿತವಾದ ಪ್ರಕೃತಿಯಿಂದ ಗುಣಗಳಿಂದ ಈ ಚರಾಚರ ಬಂದ್ರೆ ಇದು ಕಲ್ಪಿತವಾಗಿಯೇ ಇದೆ ಅಂತ ಅರ್ಥ. ಹಾಗೆ ಮಂತ್ರಾಕ್ಷರು ಹಾಗೆ ಹೇಳ್ತಾರೆ, ಸಹಜ ಮಂತ್ರವರ್ಣ ಮಂತ್ರಾಕ್ಷರು ಹಾಗೆ ಹೇಳ್ತಾ ಇದೆ, ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಇತಿ. ಈ ಮತ್ತೆ ಅದನ್ನ ಹೇಳ್ತೀನಿ ಅನ್ಸೋದೇ ಇಲ್ಲಪ್ಪ, ಕರ್ಮಾಧ್ಯಕ್ಷನ ಆಗಿರ್ಬೋದು ಇವನು, ಅವಿಕ್ರಿಯಾತ್ಮನು ಅಧ್ಯಕ್ಷನು ದೃಶಿ ಮಾತ್ರ ಸ್ವರೂಪನು ಅವಿದ್ಯಾಲಕ್ಷಣವಾದ ಪ್ರಕೃತಿ ಹಡಿಯತ್ತೆ ಎಲ್ಲಿದೆ ಇದ್ರಲ್ಲೇ ಅವನ ಕಡೆ ಆಯ್ತು, ಇಲ್ಲಿ ಅವಿದ್ಯಾಲಕ್ಷವಾದ ಪ್ರಕೃತಿ ಉಂಟು ಮಾಡುತ್ತೆ ಅನ್ನಕ್ಕೆ ಎಲ್ಲಿಲ್ಲ ಈ ಶ್ಲೋಕದಲ್ಲಿ. ಅವಿದ್ಯಾಲಕ್ಷಣ ಪ್ರಕೃತಿ ಚರಾಚರ ಸೂಯತನಿಗೆ ಏನೂ ಇಲ್ಲ ಶ್ಲೋಕದಲ್ಲಿ, ಅವ್ರು ನಿನ್ ಕಡೆಯಿಂದ ಆಯ್ತು, ಪರಮಾತ್ಮ ಕಡೆಯಿಂದ ಏಕೋ ದೇವ ಆಯ್ತು ಸರಿ, ನೀನು ಒಬ್ಬನೇ ಇರುವನು ಚೈತನ್ಯ ರೂಪದವನು ಅದ ಸರಿ, ಇತಿ ವಾಕ್ಯ ಆಯ್ತು ಹೇತುನ ಹಾ ಇತಿ ವಾಕ್ಯ ಹಾಕಬೇಕು. ಇತಿ ವಾಕ್ಯ ಹಾಕೊಂಡ್ಬಿಟ್ಟಿದ್ದೀನಿ ಈ ಹೇಗೆ ಮುಂದೆ ಸ್ವಾಮಿ ಹಾಗೆ ಮಾಡಿದ್ರು ಕನ್ನಡದಲ್ಲಿ. ಹಾ ಪ್ಯಾರ ಮುಗಿಸ್ಬಿಟ್ರು ಎಲ್ಲಿ ಕೌಂತೇನೆ ನೆಕ್ಸ್ಟ್ ಪ್ಯಾರ ಶುರು ಮಾಡಿದ್ರು, ಮುಂದಿನ ಆಕಳಿದೆ ಅಲ್ಲಿ ಪ್ಯಾರ ಮುಗೀತು. ಇನ್ನೊಂದು ವಾಕ್ಯ ಇಲ್ವಾ ಅಲ್ಲಿ, ಇತಿಗೆ ನಾನು ವಾಕ್ಯ ಹಾಕೊಂಡಿದ್ದೀನಿ ಇತಿ ಹೇತು ನಾನು ಮಾಡ್ಕೊಂಡ್ರೆ ಅದು ಒಂದೇ ಪದ ಆಗತ್ತೆ,
ಎಂಬ ಕಾರಣದಿಂದ ಅಂತ ಎಂಬಿ ಕಾರಣದಿಂದ ಅದೇ ಅಧ್ಯಕ್ಷತ್ವ ಏನಕ್ಕೆ ಜಗತ್ ಸಚರಾಚರ ಅದು ಅದಕ್ಕೆ ಬೇರೆ ವ್ಯಾಖ್ಯಾದು ಹೇತು ನಾ ನಿಮಿತ್ತ ಏನು ಅಧ್ಯಕ್ಷರ ಕೊಡ್ತೀವಿ ಅದು ಅವಂದತ್ತೆ ಮಂತ್ರಾಕ್ಷರ ಏನೋ ದೇವನೊಬ್ಬನೇ ಇರ್ತಕ್ಕವನು ದೇವನೊಬ್ಬನೇ ನಾಮ ಹಲವು ಅಂತಿವಲ್ಲ ಏಕೋ ದೇವ ಎಲ್ಲಾ ಭೂತಗಳು ಹೊಕ್ಕಿದ್ದಾನೆ ಅದು ಹೊಕ್ಕಿದ್ದಾನೆ ಅಂದ್ರೆ ಎಲ್ಲ ಭೂತ ಸ್ವರೂಪವೂ ಆಗಿದ್ದಾನೆ ಅಂತ ಅವನು ಸರ್ವವ್ಯಾಪಿ ಯಾವುದನ್ನು ಬಿಟ್ಟಿಲ್ಲ ಅವನು ಎಲ್ಲವನ್ನು ತುಂಬಿಕೊಂಡಿದ್ದಾನೆ ಎಲ್ಲ ಭೂತಗಳ ತಿರುಳಾಗಿದ್ದಾನೆ ಅಂತರಾತ್ಮ ಇದ್ದಾನೆ ಕರ್ಮಗಳ ಅಧ್ಯಕ್ಷರು ಕರ್ಮಗಳ ಇದನ್ನ ನೋಡುವ ಆತನು ಬೆಳಗುವ ಆತನು ಅಥವಾ ಅದನ್ನು ಉಂಟು ಮಾಡು ಕರ್ಮ ಫಲಕ್ಕಾಗಿಯೇ ಆಯಾಯ ಕರ್ಮ ಫಲವನ್ನು ಕರ್ಮಗಳನ್ನು ಫಲವಾಗಿ ಉಂಟು ಮಾಡುವ ಆತನು ಕರ್ಮ ಫಲಕ್ಕೆ ಅಧ್ಯಕ್ಷ ಅಂದ್ರೆ ಯಾವ್ಯಾವ ಕರ್ಮಕ್ಕೆ ಏನೇನು ಫಲ ಯಾರಿಗೆ ಯಾವ ಕರ್ಮಕ್ಕೆ ಏನು ಫಲ ಯಾವಾಗ ಆಗ್ಬೇಕು ಅನ್ನೋದು ಅವನಿಗೆ ಗೊತ್ತು ಅದು ಬೇರೆ ಅದು ಕರ್ಮಕ್ಕೆ ಅಧ್ಯಕ್ಷ ಆದ್ಮೇಲೆ ಫಲಕ್ಕೆ ಅಧ್ಯಕ್ಷ ಆಗಲೇಬೇಕಲ್ಲ ಈಗ ಇಡೀ ಕರ್ಮವೇ ಅವನ ಅಧೀನ ಅವನ ಕೈಯಲ್ಲಿ ಆ ಫಲವು ಅವನ ಅಧೀನವೇ ಆಗುತ್ತೆ ಎಲ್ಲಾ ಭೂತಗಳಲ್ಲೂ ಮೇಲೆತ್ತಿಕೊಂಡು ವಾಸ ಮಾಡ್ಕೊಂಡಿದ್ದಾನೆ ಸಾಕ್ಷಿಯಾಗಿದ್ದಾನೆ ಚಿನ್ಮಾತ್ರನಾಗಿದ್ದಾನೆ ಕೇವಲನು ಯಾವುದಕ್ಕೂ ಅಂಟ್ಕೊಂಡಿಲ್ಲ ನಿರ್ಗುಣನು ಕೂಡ ಆಗಿದ್ದಾನೆ ಅಂತ ಈ ಮಂತ್ರವು ಕೂಡ ಪರಮಾತ್ಮನು ದಿಶಿಮಾತ್ರ ಸ್ವರೂಪನು ಅನ್ನೋದನ್ನ ಹೇಳ್ತಾ ಇದೆ ಹೇತುನ ನಿಮಿತ್ತೇನ ಅನೇನ ಅಧ್ಯಕ್ಷತ್ವೇನ ಕೌಂತೇಯ ಜಗತ್ ಸಚರಾಚರಂ ವ್ಯಕ್ತಾವ್ಯಕ್ತಾತ್ಮಕಂ ವಿಪರಿವರ್ತತೆ ಸರ್ವಾಸು ಅವಸ್ಥಾಸು ಇಲ್ಲಿ ಹೇತುವಿನ ನಿಮಿತ್ತಾರ್ಥ ಈ ಇದನ್ನು ಉಪಾದಾನ ಕಾಣ ಇವನನ್ನು ನಿಮಿತ್ತ ಇಟ್ಕೊಂಡು ಈಗ ಈ ಈ ಚೈತನ್ಯಕ್ಕೆ ಚೈತನ್ಯ ನಿಮಿತ್ತದಿಂದ ಅದೆಲ್ಲ ತೋರ್ತಾ ಇದೆ ಈ ಅಧ್ಯಕ್ಷತ್ವ ನಿಮಿತ್ತದಿಂದ ಇಲ್ಲಿ ಕೌಂತೆಯೇನೇ ಚರಾಚರವಾದ ಜಗತ್ತೆಲ್ಲವನ್ನು ವ್ಯಕ್ತಾವ್ಯಕ್ತಾತ್ಮಕವಾಗಿ ನೋಡಿ ಈ ವ್ಯಕ್ತ ಅವ್ಯಕ್ತ ಅಭಿಸರಿಸ್ತಾ ಇದ್ದಾರೆ ಪ್ರಕೃತಿ ಅಡಿಯತ್ತೆ ಅಂತ ಆಗ್ಲಿಲ್ಲ ಅವಾಗ ಸಚರಾಚರಮನಕ್ಕೆ ಚರಾಚರ ಏನೋ ಅವ್ಯಕ್ತವನ್ನ ಅಚರ ಅಂದ್ರು ವ್ಯಕ್ತವನ್ನ ಚರ ಅಂದ್ರು ವ್ಯಕ್ತ ಅವ್ಯಕ್ತವೂ ಉಂಟಾಗ ಎಲ್ಲಾ ವಸ್ತು ಉಂಟಾಗುತ್ತೆ ಅಂದ್ರೆ ಏನಾಯ್ತು ಪ್ರಕೃತಿ ಉಂಟು ಮಾಡ್ತೀನಿ ಅಂತ ಆಗ್ಲೇ ಇಲ್ಲ ಪ್ರಕೃತಿಯನ್ನು ಇವನೇ ಉಂಟು ಮಾಡುವ ಅಂತ ಇದ ಆರನೇ ಶ್ಲೋಕದಲ್ಲಿ ಪ್ರಕೃತಿ ಹಿ ಸೂಯತೆ ಇದೆ ಶ್ಲೋಕದಲ್ಲಿ ಪ್ರಕೃತಿ ಹಡಿಯದೆ ಪ್ರಕೃತಿಯು ಹಡಿಯಲು ಪಡುತ್ತದೆ ಮಾಡ್ಬಿಟ್ಟು ಸೂಯತೆ ಅದಕ್ಕೆ ಕರ್ಮಣಿಪಯೋಗ ಮಾಡಿ ಪ್ರಕೃತಿಯು ಕೂಡ ಹಡಿಯಲು ಪಡುತ್ತದೆ ಪ್ರಕೃತಿಯಿಂದಲೂ ಹಾಡಿ ಉಂಟಾಗುತ್ತೆ ಸೂಯತೆಗೆ ಕರ್ಮ ಪ್ರಕೃತಿ ಮಾಡ್ಬಿಟ್ಟು ಕ್ರಿಯತೆ ಕರ್ಮ ಕರ್ಮವು ಮಾಡಲ್ಪಡುತ್ತದೆ ನಿಮಗೆ ಪ್ರಕೃತಿಯು ಉಂಟಾಗಲು ಪಡುತ್ತದೆ ಮತ್ತೆ ಚರಾಚರ ಜಗತ್ತು ಉಂಟಾಗಲು ಪಡುತ್ತದೆ ಸೂಯತೆ ಪ್ರಕೃತಿ ಸೂಯತೆ ಸಚರಾಚ ಎರಡಕ್ಕೂ ಸೂಯತೆ ಮಾಡ್ಬಿಟ್ಟು ಸಚರಾಚರಮಗೆ ಭಾಷ್ಯನೇನೋ ಅನ್ಕೊಂಡೆ ಬಟ್ ಒಂದಲ್ಲ ಮೂಲದಲ್ಲಿ ಸಚರಾಚರಮಗೆ ಭಾಷ್ಯನೇನೋ ಅನ್ಕೊಂಡೆ ಆದ್ರೆ ಅದು ಒಂದಲ್ಲ ಹಾಗಾಗುತ್ತೆ ಅಲ್ಲ ಚರಾಚರ ಅಂದ್ರೆ ವ್ಯಕ್ತ ವ್ಯಕ್ತ ಅರ್ಧಭಾಷ್ಯ ಆಗಲ್ಲ ಜಗತ್ತಿಗೆ ಜಗತ್ತು ಸಚರಾಚರಂ ಜಗತ್ತು ಚರಾಚರಾತ್ಮಕ ಸ್ಥಾವರ ಜಂಗಮಾತ್ಮಕ ಜಗತ್ತು ಅದು ಮತ್ತು ವ್ಯಕ್ತಾವ್ಯಕ್ತಾತ್ಮಕವಾಗಿದ್ದು ಅಲ್ಲ ವ್ಯಕ್ತಾತ್ಮಕವಾತ್ಮಕ ಸತ್ ಸೂಯತೆಯ ವ್ಯಕ್ತಾತ್ಮಕವಾದ ಜಗತ್ತು ಮಾಡ್ತೀರ ಹಾ ಮಾಡಿದ ಸ್ವಾಮಿಗಳು ಅವಾಗ ಅವ್ಯಕ್ತವನ್ನು ಹಡಿಯತ್ತೆ ಮಾಡಲಿಲ್ಲ ಅವಾಗ ಹಾಗೂ ಮಾಡ್ಕೊಳ್ಳಾಯ್ತು ವ್ಯಕ್ತಾವ್ಯಕ್ತಾತ್ಮಕ ಜಗತ್ತು ಹಡಿಯತ್ತೆ ಅಂತ ಸ್ವಾಮಿ ಮಾಡಿದ್ದಾರೆ ಸರಿಯಾದ ಜಗತ್ತು ಸರಿ ವ್ಯಕ್ತಾವ್ಯಕ್ತಾತ್ಮಕವಾಗಿ ಅವಾಗ ಪ್ರಕೃತಿ ಹಡಿಯತ್ತೆ ಹೊಂದಲ್ಲ ಅವಾಗ ಪ್ರಕೃತಿ ಹಡಿಯತ್ತೆ ಅನ್ನೋದು ಹೊಂದಲ್ಲ ಅವಾಗ ಯಾಕಂದ್ರೆ ತಾನೇ ಅವ್ಯಕ್ತವೇ ಪ್ರಕೃತಿ ಅವ್ಯಕ್ತವೇ ಪ್ರಕೃತಿ ಮತ್ತೆ ಅವ್ಯಕ್ತ ಪ್ರಕೃತಿ ಹುಟ್ಟತ್ತೆ ಹೊಂದಲ್ಲ ವ್ಯಕ್ತಾವ್ಯಕ್ತಾತ್ಮಕವಾದ ಚರಾಚರವಾದ ಜಗತ್ತು ಈ ನಿಮಿತ್ತದಿಂದ ಅಧ್ಯಕ್ಷತ್ವ ನಿಮಿತ್ತದಿಂದ ಬದಲಾವಣೆ ಆಗ್ತಾ ಇದೆ ಎಲ್ಲ ಅವಸ್ಥೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಹಂಗ ಮಾಡ್ಬೋದು ಅಲ್ಲ ಜಗತ್ತು ವ್ಯಕ್ತಾವ್ಯಕ್ತಾತ್ಮಕ ಅಂದ್ರೆ ಅವ್ಯಕ್ತಾತ್ಮಕವಾದ ಜಗತ್ತು ಅವ್ಯಾಕೃತವನ್ನು ಜಗತ್ತಿಗೆ ಸೇರಿಸ್ಬಿಟ್ರೆ
ಅಲ್ಲ ಈ ಈ ಆಕಾಶದಲ್ಲೇ ವ್ಯಕ್ತ ಆಗ್ತಾ ಇದೆಯಾ ಒಂದಲ್ಲ ಅಕ್ಷರಾರ್ಥ ಹಾಗೆ ಮಾಡಿದ್ರು ಆ ಸ್ವರೂಪದಲ್ಲಿರೋದ ಅದನ್ನೇ ತಿರ್ಗಾವಿಸುತ್ತೆ ಅನ್ನೋದು ಒಂದಲ್ಲ ವ್ಯಕ್ತಾವ್ಯಕ್ತಾತ್ಮಕ ಜಗತ್ ಅಂತ ಜಗತ್ತಲ್ಲಿ ವಿಶೇಷಣ ಮಾಡಿದ್ರೆ ಅದ್ ತಿರ್ಗಾ ಯಾಕೆ ಇದು ಅವ್ಯಕ್ತ ಅದೇ ಅವ್ಯಕ್ತ ಅಂತ ಹೇಳ್ತಾರೆ ಈ ಪ್ರಕೃತಿಗೂ ಅದನ್ನೇ ಅಲ್ಲ ಅಲ್ಲ ಅದು ಸಾಮಾನ್ಯ ಅರ್ಥ ಅನ್ಕೋಬೇಕು ಇಲ್ಲಿ ಇಲ್ಲಿ ಜಲ ಅಷ್ಟ ಇಲ್ಲಿ ಪ್ರಾಣಿಗಳ ಸತ್ವದ ಅವ್ಯಕ್ತವಾದ್ರು ಇಟ್ಬೇಕು ಹಂಗ್ ಮಾಡ್ಕೋಬೇಕು ಅವ್ಯಾಕ ಹಾಗಲ್ಲ ಅಲ್ಲಿ ಹೋಗ್ಬಾರ್ದು ಅಷ್ಟ ಇಲ್ಲೇ ಅರಿವು ಘೋಷವಾಗಿರು ವಾಯು ಆಕಾಶ ಅವ್ಯಕ್ತ ಪೃಥ್ವಿ ತೇಜಸ್ಸು ವ್ಯಕ್ತ ಹಿಂಗ್ ಮಾಡ್ಕೊಂಡು ಮೂರ್ತಾಮೂರ್ತವನ್ನ ವ್ಯಕ್ತ ವ್ಯಕ್ತ ಅಂತ ಇದ್ದಾರೆ ಜಗತ್ತು ಬದಲಾವಣೆ ಆಗ ಎಲ್ಲಾ ಅವಸ್ಥೆಯಲ್ಲೂ ಅಂದ್ರೆ ಜಾಗ ಸ್ವಲ್ಪ ಸ್ಥಿತಿ ತಗೊಳ್ಳಿ ಅಥವಾ ಉತ್ಪತ್ತಿ ಸ್ಥಿತಿ ಲಯ ಮೂರು ಕಾಲದಲ್ಲೂ ಬದಲಾವಣೆ ಆಗ್ತಾ ಇರುತ್ತೆ ಟೈಮ್ ಆಯ್ತು ನಾಳೆ ದಿಶಿಕ ಮತ್ತಾಪತಿ ನಿಮಿತ್ತ ಹಿ ನಾಳೆ ಹೋಗೋದು.